ಕೊಡ್ತೀನಿ. ಸೊ ಇವತ್ತು ನಾವೇನು ಮಾಡೋಣ ಅಂತಂದರೆ ಅಪ್ಲಿಕೇಶನ್ ಪಾರ್ಟ್. ಸೊ ಅಪ್ಲಿಕೇಶನ್ ಪಾರ್ಟ್ ಏನಿದೆ ಅದನ್ನು ಮಾತ್ರ ಡಿಸ್ಕಸ್ ಮಾಡೋಣ. ಅಪ್ಲಿಕೇಶನ್ ಪಾರ್ಟಲ್ಲಿ ನೀವು ನೋಡೋದಾದರೆ ಫಸ್ಟ್ ಆಫ್ ಆಲ್ ನಾವೇನಪ್ಪ ಅಂತಂದರೆ ಕ್ವಶನ್ ಪೇಪರ್ನ ಕ್ಲಿಯರಾಗಿ ನೋಡ್ಬೇಕು. ನೋಡಿ, ಎಮ್ ಟು ನೀವು ಎಷ್ಟು ಧೈರ್ಯ ಮಾಡ್ತಿರೋ, ಎಷ್ಟು ಫಾರ್ಮುಲಾ ಕಾನ್ಸಂಟ್ರೇಟ್ ಆಗಿರ್ತಿರೋ ಅಷ್ಟು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಪ್ಸ್ ನಾನು ಮುಗಿಸಿದ್ದೀನಿ. ಅಪ್ಲಿಕೇಶನ್ ಪಾರ್ಟ್ ಮಾತ್ರ ನೋಡೋದಾದರೆ ಯಾವ ರೀತಿಯಾಗಿರುತ್ತೆ, ಒಂದು ಸ್ಲೋಪು, ಒಂದು ವೆಲಾಸಿಟಿ, ಜೊತೆಯಲ್ಲಿ ನಿಮ್ಗೆ ಬೇಕಾಗಿರೋ ವಾಲ್ಯೂಮ್ ಆಫ್ ಎಸ್ಪಿಯರು ಮತ್ತು ಮ್ಯಾಕ್ಸಿಮಮ್ ಮಿನಿಮ ಇದ್ರ ಬಗ್ಗೆ ನಾವು ನೋಡೋಣ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಅಪ್ಲಿಕೇಶನ್ ಪಾರ್ಟ್ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುವಂಥದ್ದು ಫಸ್ಟ್ ಬರೋವಂಥ ಕ್ವಶನ್ ಯಾವುದಪ್ಪ ಅಂದರೆ ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್. ನೋಡಿ, ನಿಮಗೆ ಕ್ವಶನ್ ಪೇಪರಲ್ಲಿ ನೋಡಿದ ತಕ್ಷಣನೇ ಈ ಥರ್ಡ್ ಕ್ವಶನಲ್ಲಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ದ ಕರ್ವ್ ಅಂತೇಳಿ. ಸೊ ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ದ ಕರ್ವ್, ಇಲ್ಲಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಟ್ 1,2 ಅಂತ ಇದೆ. ನಾವೇನು ಮಾಡಬೇಕು, ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಅಂತ ಕೊಟ್ಟಿರ್ತಾರೆ. ಇಮಿಡಿಯೇಟ್ ಅರ್ಥ ಮಾಡ್ಕೊಬೇಕು ನೀವು, ಇದು ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಅಂತ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಟ್ 1,2ನಲ್ಲಿ ನಾವು ಕಂಡುಹಿಡಿಬೇಕಾಗುತ್ತೆ. ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರುವಂಥ ಡಿಫ್ರೆನ್ಸಿಯೇಷನ್ನೇ ಇಲ್ಲಿ ಮಾಡಬೇಕಾಗುತ್ತೆ. ಜಸ್ಟ್ ಈ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ನ ಒಂದ್ಸತಿ ಡಿರೈವೇಟಿವ್ ಮಾಡಿ ಸಾಕು ನೀವು. ಯಾವ ಥರಪ್ಪ ಅಂತಂದರೆ, ನೋಡಿ, ಇಲ್ಲೇ ಕೊಟ್ಟಿರೋಂಗೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಟ್ 1,2 ನಾವು ಕಂಡುಹಿಡಿಬೇಕಾಗಿರೋದು. ವೈನ ಡಿರೈವೇಟಿವ್ ಮಾಡಿ, ವೈ ಡಿರೈವೇಟಿವ್ ಮಾಡಿ ಏನು ಬರುತ್ತೆ, ವೈ ಡ್ಯಾಶ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಏನು 2x, 1ಗೆ ಡಿರೈವೇಟಿವ್ ಏನು 0. ಸೊ ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ 2x, 1ಗೆ ಡಿರೈವೇಟಿವ್ 0. ಇದೇ ಜಸ್ಟ್ ನಾವು ಎಮ್ ಈಸ್ ಈಕ್ವಲ್ ಟು ವೈ ಡ್ಯಾಶ್ ಈಸ್ ಈಕ್ವಲ್ ಟು 2x ಅಂತ ಬರಿತಾಯಿದ್ದೀರಿ ಅಂದರೆ ಇನ್ನೇನು ಇಲ್ಲ, ಇಲ್ಲಿ ಏನು ಬರ್ಕೊಂಡಿದ್ದೀರೋ ಆ ಟರ್ಮ್ನ ನಾವು ಎಮ್ ಅಂತ ಬರ್ಕೋತೀರಿ. ಈ 2x ಮಾತ್ರ ಡಿರೈವೇಟಿವ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ಎಮ್ ಇಸ್ ಈಕ್ವಲ್ ಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು 2x ಆಯಿತು. ಎಮ್ ಇಸ್ ಈಕ್ವಲ್ ಟು ಈ 2x, ಈ ಎಕ್ಸ್ ಜಾಗ ನೋಡಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ 2x ಇಲ್ಲಿ ನಾನು ಡಿರೈವೇಟಿವ್ ಮಾಡಿಲ್ಲ. ಈ 2x ಹಂಗೆ ಇದೆ, ಬಟ್ ಈ ಎಕ್ಸ್ ಜಾಗದಲ್ಲಿ ಅವ್ರು ಕೊಟ್ಟಿರುವಂತಹ ಪಾಯಿಂಟ್ 1,2ನಲ್ಲಿ 1 ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಅದು 2×1 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಆವಾಗ ಎಮ್ ಈಸ್ ಈಕ್ವಲ್ ಏನಾಯಿತು, 2 ಆಯಿತು. ದಿಸ್ ಈಸ್ ವಾಟ್ ಸ್ಲೋಪ್ ಅಂತ ಹೇಳಿ. ಓಕೆ, ಅದೇ ರೀತಿ ಕೆಲವು ಕ್ವಶನ್ ಪೇಪರ್ಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಇನ್ ಅಡಿಷನ್ ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್ ನಿಮಗೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ, ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಂತ ಕೇಳ್ತಾರೆ. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಹೆಂಗೆ ಮಾಡೋದು ಅಂತಂದರೆ, ನೀವು ವೈ ಮೈನಸ್ ವೈ ಒನ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಒನ್, ದಿಸ್ ಇಸ್ ಅ ಫಾರ್ಮುಲಾ ಟು ಫೈಂಡ್ ದಿ ಈಕ್ವೇಶನ್ ಆಫ್ ಟ್ಯಾಂಜೆಂಟ್. ವೈ ಮೈನಸ್ ವೈ ಒನ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಅಂತ ಈ ಫಾರ್ಮುಲಾ ಬರ್ಕೊಳ್ಳಿ. ವೆರಿ ಸಿಂಪಲ್, ಈ ಎಮ್ ಜಾಗದಲ್ಲಿ ನಿಮ್ಗೆ ಬಂದಿರುವಂಥ ಎಮ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟು ಬಂದಿದೆ ಎಮ್ ನಮಗೀಗ, ಎಮ್ 2 ಬಂದಿದೆ. ಸೊ ಎಮ್ ಇಸ್ ಈಕ್ವಲ್ 2 ನೇನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ಮತ್ತು ಈ ಎಕ್ಸ್ 1 ಮತ್ತು ವೈ ಒನ್ ಆನ್ಸರ್ ಮಾಡೋದು, ವೆರಿ ಸಿಂಪಲ್, ನಿಮ್ಗೆ ಕೊಟ್ಟಿರುವಂತಹ ಎಕ್ಸ್ 1 ವೈ 1 ಬೆಲೆ ನೋಡಿ, ಎಕ್ಸ್ 1 ಇದನ್ನು ಎಕ್ಸ್ 1 ಅಂತ ಟ್ರೀಟ್ ಮಾಡಿದ್ರು, ವೈ 1 ಅಂತ ಟ್ರೀಟ್ ಮಾಡ್ತೀನಿ, ಅದನ್ನು ವೈ 1 ಜಾಗದಲ್ಲಿಟ್ಟು ಎಕ್ಸ್ 1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ವೈ ಮೈನಸ್ 2 ಇಸ್ ಈಕ್ವಲ್ 2×x-1 ಅಂತಾಯಿತು. ದಿಸ್ ಈಸ್ ವಾಟ್ ದ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಏನಂತ ಕರಿತೀರಿ, ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಂತ ಕರಿತೀರಿ. ವೈ ಮೈನಸ್ 2 ಇಸ್ ಈಕ್ವಲ್ ಟು 2×x-1, ದಿಸ್ ಇಸ್ ಈಕ್ವೇಶನ್ ಆಫ್ ದಿ ಟ್ಯಾಂಜೆಂಟ್ ವ್ಯಾಲ್ಯೂ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ನಿಮಗೆಲ್ಲ ಗೊತ್ತೇ ಇದೆ ಇವೆರಡು ಯಾವಾಗಲೂ ಜೋಡಿ ಜೋಡಿಯಾಗಿ ಬರುತ್ತೆ. ಸೊ ದ ಈಕ್ವೇಶನ್ ಆಫ್ ಮೋಷನ್ ಆಫ್ ಎ ಪಾರ್ಟಿಕಲ್ ಅಂತೇಳಿ. ಸೊ ಎಸ್ ಇಸ್ ಈಕ್ವಲ್ ಟು 60³ - 5t² + 4 ಇನ್ ಮೀಟರ್ಸ್, ಫೈಂಡ್ ದ ವೆಲಾಸಿಟಿ. ನೋಡಿ, ನಿಮಗೆ ಒಂದೇ ಒಂದು ಕುರುಡು ಬೆತ್ತೆರಡು, ಎಸ್ ಇಸ್ ಈಕ್ವಲ್ ಟು ಟಿ ಅಂತ ಕೊಟ್ಟಿರೋದೇ ನಮಗೆ ವೆಲಾಸಿಟಿ ಕರೆಂಟ್ ಅಂತ ಅರ್ಥ ಮಾಡ್ಕೊಂಬಿಡಿ. ಇನ್ನು ಇದೇನೆಲ್ಲ ಸ್ಟೋರಿ ಕೊಟ್ಟಿರುತ್ತೋ ಅದೆಲ್ಲ ನಮಗೆ ಬೇಕಾಗಿಲ್ಲ. ಈಕ್ವೇಶನ್ ಆಫ್ ಮೋಷನ್ನು, ಪಾರ್ಟಿಕಲ್ಲು, ಇದೆಲ್ಲ ನನಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಎಸ್ ಇಸ್ ಈಕ್ವಲ್ ಟು 60³ - 5t² + 4 ಅಂತ ಇದೆ. ಇದನ್ನ ಏನು ಮಾಡಬೇಕು, ನೀವು ಡಿರೈವೇಟಿವ್ ಮಾಡಬೇಕು. ನೋಡಿ, ಸೊ ಎಸ್ ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿರೋದೇನು, ದಟ್ ಈಸ್ 60³ - 5t² + 4 ಅಂತ ಕೊಟ್ಟಿದ್ದಾರೆ. ಇದನ್ನ ಏನು ಮಾಡಬೇಕು, ಒಂದ್ಸತಿ, ಇದು ವೆರಿ ಸಿಂಪಲ್, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ಬೇಕಪ್ಪ ಅಂತಂದರೆ, ಈ ಥರ ಇದೇ ಪ್ರಾಬ್ಲಮ್ನ ಎಕ್ಸಲ್ ಬರ್ಕೊಳ್ಳಿ. ಯಾಕಂದರೆ ನಿಮಗೆ ಎಕ್ಸಲ್ ಫಾರ್ಮುಲಾ ಓದಿರ್ತೀರಾ, ಅದಕ್ಕೆ 6x³ - 5x² + 4 ಅಂತ ಬರ್ಕೊಳ್ಳಿ. ಇದನ್ನು ಡಿರೈವೇಟಿವ್ ಮಾಡಿ. ಏನು ಮಾಡಬೇಕು, ಡಿರೈವೇಟಿವ್ ಮಾಡಬೇಕು. ನೋಡಿ, ಎರಡೂ ಪ್ರಾಬ್ಲಮ್ ಅಷ್ಟೇ, ಮತ್ತೆ ನೀವು ಮಾಡೋದು ಡಿರೈವೇಟಿವೇನೆ, ಇನ್ನೇನು ವಸ್ತೇನು ಮಾಡೋದಿಲ್ಲ, ಡಿರೈವೇಟಿವೇ ಮಾಡ್ತಾ ಇರ್ತೀರ. ಸೊ ಎಕ್ಸ್ ಕ್ಯೂಬ್ಗೆ ಡಿರೈವೇಟಿವ್ ಏನು 3x² ಆಯಿತು, ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಏನು 2x ಆಯಿತು, 4ಗೆ ಡಿರೈವೇಟಿವ್ ಏನು 0 ಆಯಿತು. ಸೊ 6 ಕಾನ್ಸ್ಟೆಂಟು, ಎಕ್ಸ್ ಕ್ಯೂಬ್ಗೆ 3x², ಎಕ್ಸ್ ಸ್ಕ್ವೇರ್ಗೆ 2x, 4ಗೆ 0 ಆಗುತ್ತೆ. ಹಾಗಾದರೆ 6³ = 18x² - 10x ಅಂತ ಬಂತು. ದಿಸ್ ಈಸ್ ವಾಟ್ ವಿ ಗಾಟ್ ದ ವೆಲಾಸಿಟಿ. ಸೊ ಒಂದು ಸತಿ ಡಿರೈವೇಟಿವ್ ಮಾಡಿದ್ರೆ ಅದು ವೆಲಾಸಿಟಿ ಅಂತ ಅನಿಸ್ಕೊಳುತ್ತೆ, ಎರಡು ಸತಿ ಡಿರೈವೇಟಿವ್ ಮಾಡಿದಾಗ ಅದು ಆಕ್ಸಿಲರೇಷನ್ ಅಂತ ಅನಿಸ್ಕೊಳುತ್ತೆ. ಇನ್ ಕೇಸ್ ನಿಮಗೆ ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ಕೊಟ್ಟಿದ್ದರೆ,
एस ना वन सारी डी एस बै डी एक्स नोड़ी इल्ली नान डी एस बै डी एक्स माता याकेंद्रे अल्ली टी अन्नोदु कन्फ्यूज आयितु अंद्रे सर इल्ल नानु टी नल्ले कॉन्सेंट्रेटेड माड्ती अंद्रे यू कैन डू दट वन टी ना एनु माडि ನೀವು ಡಿರೈವೇಟಿವ್ ಮಾಡಿ ದಟ್ ಇಸ್ ಟಿ ಕ್ಯೂಬ್ ಗೆ 3t ಸ್ಕ್ವೇರ್ ಅಂತ ಬರುತ್ತೆ ಟಿ ಸ್ಕ್ವೇರ್ ಗೆ 2t ಅಂತ ಬರುತ್ತೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಫೈನಲ್ ಆಗಿ 18 ಟಿ ಸ್ಕ್ವೇರ್ ಮೈನಸ್ 10 ಟಿ ಅಂತ ಬರುತ್ತೆ ಇಲ್ಲೂ ಕೂಡ ಹೆಂಗೆ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಅಲ್ಲಿ ನೀವು ಎಂ ಕಂಡುಹಿಡಿಯಬೇಕಾದ್ರೆ ಎಕ್ಸ್ ಒನ್ ವೈ ಒನ್ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ಹಂಗೆ ಇಲ್ಲಿ ಕೊಟ್ಟಿರುವಂತಹ ಟಿ ವ್ಯಾಲ್ಯೂನ ಸೊ ಇಲ್ಲಿ ಕೊಟ್ಟಿರುವಂಥ ಟಿ ವ್ಯಾಲ್ಯೂ ಎಷ್ಟಿದೆ 2 seconds ಇದೆ ಅದನ್ನೇ ಟಿ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 18 ಟು ಸ್ಕ್ವೇರ್ ಮೈನಸ್ 10 ಇಂಟು 2 18 ಇಂಟು 4 ಮೈನಸ್ 20 ದಟ್ ಈಸ್ ಈಕ್ವಲ್ ಟು ಸೊ ಇಲ್ಲಿ 72 ಮೈನಸ್ 20 ಬರುತ್ತೆ ಆನ್ಸರ್ 52 ಬರುತ್ತೆ ದಿಸ್ ಈಸ್ ವಾಟ್ ವೆಲಾಸಿಟಿ ನಮ್ಮ ಸದ್ಯಕ್ಕೆ ಇದರಲ್ಲಿ ಆಕ್ಸಿಲರೇಷನ್ ಮಾಡಿಲ್ಲ ಸೊ ವೆಲಾಸಿಟಿ ಒಂದೇ ಇದೆ ವೆಲಾಸಿಟಿ ಒಂದೇನೆ ಮಾಡ್ಕೊಳ್ಳಿ ದಟ್ ಈಸ್ ಮೋರ್ ದನ್ ಎನಫ್ ಓಕೆ ಸೊ ದಿಸ್ ಈಸ್ ವಾಟ್ ದ ವೆಲಾಸಿಟಿ ಆಫ್ ಎ ಗಿವನ್ ಸ್ಟ್ರೈಟ್ ಲೈನ್ ಅಥವಾ ಈಕ್ವೇಷನ್ ಆಫ್ ಮೋಷನ್ ಅಂತ ಹೇಳ್ಬೋದು ಓಕೆ ಇನ್ನು ಈ ಎರಡು ಕ್ವೆಶನ್ ಆದಮೇಲೆ ನಿಮಗೆ ಪಾರ್ಟ್ ಎ ನಲ್ಲಿ ದಟ್ ಇಸ್ ಪಾರ್ಟ್ ಎ ನಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರುವಂತಹ ಈಸಿ ಅಂತಂದ್ರೆ ಇಲ್ಲಿರುವಂತಹ ರೈಟ್ ದ ಆರ್ಡರ್ ಅಂಡ್ ಡಿಗ್ರಿ ನೋಡಿ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಐದನೇದರಲ್ಲಿ ಅಂದ್ರೆ ಲಾಸ್ಟ್ ಕ್ವಶನ್ ಪಾರ್ಟ್ ಎ ನಲ್ಲಿ ಲಾಸ್ಟ್ ಕ್ವಶನ್ ಇಲ್ಲಿ ರೈಟ್ ದ ಆರ್ಡರ್ ಅಂಡ್ ಡಿಗ್ರಿ ಇರ್ಬೋದು ಅಥವಾ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಇರುತ್ತೆ ಏನಂತಿರುತ್ತೆ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಇರುತ್ತೆ ಸೊ ಅಲ್ಲಿಗೆ ಇದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ ಡಿರೈವೇಟಿವ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ನಮಗೆ ಕೊಟ್ಟಿರೋದು ಆರ್ಡರ್ ಆ್ಯಂಡ್ ಡಿಗ್ರಿ ಆಗಿರೋದ್ರಿಂದ ನೀವು ಆರ್ಡರ್ ಡಿಗ್ರಿ ಬರಿಬೇಕು ಹೆಂಗಪ್ಪ ಅಂತಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಕೊಟ್ಟಿದ್ದಾರೆ ಸ್ಕ್ವೇರ್ ರೂಟ್ ಕೊಟ್ಟಾಗ ಎರಡು ಕಡೆ ಸ್ಕ್ವೇರ್ ಮಾಡಿ ನೀವು ಮ್ಯಾಕ್ಸಿಮಮ್ ಕ್ವೆಶನ್ ಪೇಪರ್ಲಿ ಆರ್ಡರ್ ಡಿಗ್ರಿ ಕೊಟ್ಟರೆ ಇದೊಂದೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇದೊಂದೇ ಪ್ರಾಬ್ಲಮ್ ಇದೆ ಸೊ ಇನ್ ಕೇಸ್ ನಿಮ್ಗೆ ನಿಮಗೂ ಇದೇ ಪ್ರಾಬ್ಲಮ್ ಬಂತ ಡೈರೆಕ್ಟ್ ಆಗಿ ನೀವು ಆರ್ಡರ್ 2 degree 1 ಅಂತ ಬರ್ಕೊಂಬಿಡಿ ಹೆಂಗೆ ಸರ್ ಅಂತಂದ್ರೆ ಏನಪ್ಪ ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಇಲ್ಲಿ ಸ್ಕ್ವೇರ್ ಬರುತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಏನಾಗುತ್ತಪ್ಪ ಅಂತಂದರೆ ದಿಸ್ ವಿಲ್ ಬಿಕಮ್ 1 plus d² y / dx² ಅಂತಾಗುತ್ತೆ ಇಲ್ಲಿ ಈ d² y / dx² ನಾನು ಹೇಳ್ತಾ ಇರ್ತೀನಿ ಸೆಕೆಂಡ್ ಆರ್ಡರ್ ಡಿರಿವೇಟಿವ್ ಅಂತ ಅದಕ್ಕೆ d² y / dx² ಸೆಕೆಂಡ್ ಆರ್ಡರ್ ಅಂತ ಕರೀತಾರಲ್ಲ ಹೆಸರಲ್ಲೇ ಇದೆ ಏನಂತ ಸೆಕೆಂಡ್ ಆರ್ಡರ್ ದಟ್ ಇಸ್ ದಟ್ ಮೀನ್ಸ್ ವಾಟ್ ಆರ್ಡರು 2 ಅಂತೇಳಿ ಆರ್ಡರ್ ಎಷ್ಟಂತ 2 ಅಂತೇಳಿ ಆದರೆ ಇದ್ರ ಪವರ್ಸ್ ನೋಡಿ ಇಲ್ಲಿ ಸರ್ ಇದು 2 ಜಾಸ್ತಿ ಇದೆಯಲ್ಲ ಸರ್ ಪವರು ನೋ ನೋ ನಮ್ಗೆ ಏನಪ್ಪ ಅಂದರೆ ಯಾವುದು ಹೈಯೆಸ್ಟ್ ಆರ್ಡರ್ ಇರುತ್ತೋ d² y / dx² ಪವರ್ನ ನಾವೇನಂತ ಕರಿತೀರಿ ಡಿಗ್ರಿ ಅಂತ ಕರಿತೀರಿ ಸೊ ದಿಸ್ 1 ವಿಲ್ ಬಿಕಮ್ ದ ಡಿಗ್ರಿ ಸೊ ಆರ್ಡರ್ 2 degree 1 ಆಗುತ್ತೆ ದಟ್ ಈಸ್ ವಾಟ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತಲೇ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಹೋಗೋದಾದರೆ ನೀವು ಇಲ್ಲಿ ನೋಡ್ಬೋದು ನಾನು ಅಪ್ಲಿಕೇಶನ್ ಮಾತ್ರ ಹೇಳ್ತೀನಿ ಅಂತ ಹೇಳಿದೆ ಇದೊಂದು ಎಕ್ಸ್ಟ್ರಾ ಬೋನಸ್ ಕ್ವೆಶನ್ ಕೆಲವರು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕೇಳ್ತಾ ಇರ್ತಾರೆ ನೋಡಿ ಇಲ್ಲಿರುವಂಥ 6th A question ನೋಡಿ 6th A questನ್ನು ನೀವು ಪ್ಯಾರಲಲ್ ಅಥವಾ ಪರ್ಪೆಂಡಿಕ್ಯುಲರ್ ಕೊಡ್ತಾರೆ ಪ್ಯಾರಲಲ್ ಅಥವಾ ಪರ್ಪೆಂಡಿಕ್ಯುಲರ್ ಇದು ಡಿಫರೆನ್ಸಿಯೇಷನ್ ಅಲ್ಲ ಸುಮಾರು ಜನ ಮಕ್ಕಳು 2x² 2 × 1 + 3y′ + 1 = 0 ಅಂತ ಬರೆದಿರ್ತಾರೆ ಇದು ರಾಂಗ್ ಇದು ಸ್ಟ್ರೈಟ್ ಲೈನ್ಗೆ ಸೇರಿರುವಂಥದ್ದು ಇದು ಸ್ಟ್ರೈಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಪ್ಯಾರಲಲ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಪ್ಯಾರಲಲ್ ಕೊಟ್ಟಿದ್ದಾರೆ ಪ್ಯಾರಲಲ್ ಮತ್ತು ಪರ್ಪೆಂಡಿಕ್ಯುಲರ್ ಎರಡೂ ನಾನು 20 series ಸ್ಟ್ರೈಟ್ ಲೈನ್ ಸ್ಟುಡಿಯೋದಲ್ಲಿ ಒಂದು ಸುಮಾರು ಸ್ಟೂಡೆಂಟ್ಸ್ ಕೂಡ ಕೇಳಿದ್ದೀರ ಸರ್ ಇದು ಯೂಸ್ ಆಗುತ್ತಾ ಅಂತ ಹೌದು ಅದು ಯೂಸ್ ಆಗುತ್ತೆ ಅದೆಲ್ಲಪ್ಪ ಅಂದರೆ ಇದೇ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಯೂಸ್ ಆಗುವಂಥದ್ದು ಇದೇ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಯೂಸ್ ಆಗುವಂಥದ್ದು ಅದನ್ನು ನೀವು ಇನ್ನೊಂದ್ಸತಿ ನೋಡಿ ದಟ್ ಈಸ್ ವಾಟ್ ಪ್ಯಾರಲಲ್ ಅಂತ ಪರ್ಪೆಂಡಿಕ್ಯುಲರ್ ಲೈನ್ ವೆರಿ ಸಿಂಪಲ್ಲು ಪ್ಯಾರಲಲ್ ಕೊಟ್ಟರೆ ಏನಪ್ಪ ಮಾಡ್ಬೇಕಂದ್ರೆ ಈ ಥರ 2x + 3y + 1 = 0 ಕೊಟ್ಟಿದ್ದಾರೆ ಅಂತಂದರೆ ನೀವು ಪ್ಯಾರಲಲ್ ಮಾಡೋಕ್ಕೆ ವೆರಿ ಸಿಂಪಲ್ ಸೊ ಈ 2x + 3y + 1 = 0 ಕೊಟ್ಟಿದ್ದಾರೆ ಆ 1 ಜಾಗದಲ್ಲಿ ಏನು ಮಾಡಿ ಕೆ ಅಂತ ಹಾಕ್ಕೊಳ್ಳಿ ಸೊ ಏನು 1 ಕಾನ್ಸ್ಟೆಂಟ್ ಇರುತ್ತೋ ನೋಡಿ ಈ ಪೊಸಿಷನ್ ಏನಿರುತ್ತೋ ಅದನ್ನು ತೆಗೆದಾಕ್ಬಿಟ್ಟು ಅಲ್ಲಿ ಕೆ ಅಂತ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ ಎಕ್ಸು ಮತ್ತು ವೈ ಜಾಗದಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಇಲ್ಲಿ -1 ಕೊಟ್ಟಿದ್ದಾರೆ -2 ಕೊಟ್ಟಿದ್ದಾರೆ ಎಕ್ಸ್ ಜಾಗದಲ್ಲಿ -1 ವೈ ಜಾಗದಲ್ಲಿ 2 ಹಾಕ್ಕೊಳ್ಳಿ ಸೊ ಈಗ ಇವನ್ನ ಸಿಂಪ್ಲಿಫೈ ಮಾಡಿ 2 × -2 ಬಂತು 3 × 6 ಬಂತು ಕೆ ಬಂತು = 0 ಸೊ 6 − 2 = 4 + k = 0 k = −4 ಈ −4 ಬಂದಿದ್ದಾರೆ ಕೆ ವ್ಯಾಲ್ಯೂ ಏನು ಬಂದಿದೆ ಆ ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡಿ ಇನ್ ದ ಪ್ಲೇಸ್ ಆಫ್ 2x + 3y + k ಜಾಗದಲ್ಲಿ ಅಲ್ಲಿ ಹಾಕಿದಾಗ ನಿಮಗೆ ಫೈನಲ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ಗಿವನ್ ಲೈನ್ ಪ್ಯಾರಲಲ್ಗೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪರ್ಪೆಂಡಿಕ್ಯುಲರ್ ನೀವು ಆ ವಿಡಿಯೋ ನೋಡ್ಕೊಳ್ಳಿ 2x + 3y - 4 = 0 ಸೊ ಪರ್ಪೆಂಡಿಕ್ಯುಲರ್ ಕೊಟ್ಟಾಗ ಆ ವಿಡಿಯೋ ನೋಡ್ಕೊಳ್ಳಿ ಅಲ್ಲಿ ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗುತ್ತೆ ಇದು ಪ್ಯಾರಲಲ್ಗೆ ಮಾತ್ರ 2x + 3y - 4 = 0 ಆಗುತ್ತೆ ದಿಸ್ ಈಸ್ ಅಬೌಟ್ ವಾಟ್ ದ ಪ್ಯಾರಲಲ್ ಓಕೆ
सर इना बी नली गए कोशेंट फार्मुला सो सुमार सर रिपीट मीनि टाइप थ्री प्रॉब्लम मत सेवन ए नल नोड़ा वै इज ईक्वल टू रूट आफ् थ्री एक्स स्क्वेयर प्लस फोर एक्स प्लस फाइव अंत है रूट आफ् थ्री एक्स स्क्वेयर प्लस फोर एक्स प्लस फाइव अंतर इत चैन रूल प्रॉब्लम चैन रूल प्रॉब्लम वेरी सिंपल ನೋಡಿ ಇದು ಕೋಶೆಂಟ್ ಫಾರ್ಮುಲಾ ನಾನು ಆಲ್ರೆಡಿ ಮಾಡಿದಂತ ತೋರಿಸ್ತಾ ಇದ್ದೀನಿ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಇದೆ ಯು ಇದೆ ವಿ ಇದೆ ಯುನ ಯು ಡ್ಯಾಶ್ ಮಾಡ್ಕೊಳ್ಳಿ ವಿನ ವಿ ಡ್ಯಾಶ್ ಮಾಡ್ಕೊಳ್ಳಿ ವೈ ಡ್ಯಾಶ್ ಇಸ್ ಈಕ್ವಲ್ ಟು ವಿ ಯು ಡ್ಯಾಶ್ ಮೈನಸ್ ಯು ಡ್ಯಾಶ್ ಬೈ ವಿ ಸ್ಕ್ವೇರ್ ಬರ್ತಾ ಇದೆ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಇಂಟು ಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇಂಟು ಟು ಎಕ್ಸ್ ಬರ್ತಾ ಇದೆ ದಟ್ ಈಸ್ ವಾಟ್ ಸಿಂಪ್ಲಿಫೈ ಮಾಡೋದೇನು ಬೇಕಾಗಿಲ್ಲ ಇಷ್ಟು ಬರೆದ್ರೆ ಸಾಕು ನೀವು ಓಕೆ ಈಗ ಅದರ ಇದಕ್ಕೆ ಬರೋಣ ಯಾವುದು ಚೈನ್ ರೂಲ್ ಅಂತ ಹೇಳಿದ್ನಲ್ಲ ಪ್ರಾಬ್ಲಮ್ ರೂಟ್ ಆಫ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಸ್ಕ್ವೇರ್ ರೂಟ್ ಆಫ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇದನ್ನ ಯೂಶಲಿ ಯಾವ ಕ್ವಶನ್ ಪೇಪರಲ್ಲೂ ಈ ಥರ ಫೈವ್ ಮಾರ್ಕ್ಸ್ಗೆ ಕೊಟ್ಟಿದ್ದು ದಿಸ್ ಇಸ್ ದ ಫಸ್ಟ್ ಟೈಮ್ ಕೊಟ್ಟಿರೋದು ಫೈವ್ ಮಾರ್ಕ್ಸ್ಗೆ ವೆರಿ ಸಿಂಪಲ್ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ಯಾಕೆ ಸರ್ ಅಂತಂದರೆ ನಿಮಗೆ ರೂಟ್ ಎಕ್ಸ್ಗೆ ಫಾರ್ಮುಲಾ ಗೊತ್ತಾಗಬೇಕು ರೂಟ್ ಎಕ್ಸ್ಗೇನು ಒನ್ ಬೈ ಟೂ ರೂಟ್ ಎಕ್ಸ್ ಹಾಗಾದರೆ ಆ ಎಕ್ಸ್ ಜಾಗದಲ್ಲಿ ವೈ ಇದ್ದರೆ ಎಕ್ಸ್ ಜಾಗದಲ್ಲಿ ವೈ ಇದ್ದರೆ ಒನ್ ಬೈ ಟೂ ರೂಟ್ ವೈ ಇಂಟು ವೈ ಡ್ಯಾಶ್ ಆಗುತ್ತಲ್ವಾ ಒನ್ ಬೈ ಇದರ ನೀವು ಇಂಪ್ಲಿಸಿಟಲ್ಲಿ ಓದಿರ್ತೀರಾ ಒನ್ ಬೈ ಟೂ ರೂಟ್ ವೈ ಇಂಟು ವೈ ಡ್ಯಾಶ್ ಆಗುತ್ತೆ ಅದಕ್ಕೇನು ಮಾಡಿ ಯು ಅಸ್ಯೂಮ್ ದಟ್ ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಆಫ್ ವೈ ಇದನ್ನು ವೈ ಅಂತ ಅಂದ್ಕೊಳ್ಳಿ ಇದನ್ನು ವೈ ಅಂತ ಅಂದ್ಕೊಳ್ಳಿ ಒನ್ ಬೈ ಟೂ ರೂಟ್ ವೈ ಅಲ್ಲಿಗೆ ನಾವೇನು ಬರಬೇಕು ಒನ್ ಬೈ ಟೂ ರೂಟ್ ವೈ ಇಂಟು ವೈ ಡ್ಯಾಶ್ ಅಂದರೆ ಫಸ್ಟ್ ಸ್ಕ್ವೇರ್ ರೂಟ್ಗೆ ಒನ್ ಬೈ ಟೂ ರೂಟ್ ಎಕ್ಸ್ ಬರೀಬೇಕು ಆ ವೈ ಜಾಗದಲ್ಲಿ ಇರುವಂಥ ಡಿರೈವೇಟಿವ್ ಮಾಡಬೇಕು ಏನಿದೆ ತ್ರೀ ಎಕ್ಸ್ ಸ್ಕ್ವೇರ್ ಇದೆ ಫೋರ್ ಎಕ್ಸ್ ಇದೆ ಫೈವ್ ಇದೆ ಸೊ ತ್ರೀ ಇಂಟು ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಟೂ ಎಕ್ಸ್ ಬರೀರಿ ಫೋರ್ ಎಕ್ಸ್ಗೆ ಫೋರ್ ಬರ್ಕೊಳ್ಳಿ ಸೊ ಅದನ್ನು ನೀವು ಸಿಂಪ್ಲಿಫೈ ಮಾಡಿ ಬರೀರಿ ತ್ರೀ ಇಂಟು ಟೂ ಎಕ್ಸ್ ಅಂದರೆ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಇಲ್ಲಿಗೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ವೆರಿ ವೆರಿ ಸಿಂಪಲ್ಲು ಇದೇ ಪ್ರಾಬ್ಲಮ್ ಕೊಟ್ಟರೆ ನೀವು ಸ್ಕ್ವೇರ್ ರೂಟ್ ಅಥವಾ ಲಾಗರಿಥಮಿಕ್ ಯಾವ್ದಾರ ಚೈನ್ ರೂಲ್ ಕೊಟ್ಕೊಳ್ಳಿ ನೀವು ಸಿಂಪಲಾಗಿ ಬರಿಬೋದು ಯೂಶ್ವಲಿ ತ್ರೀ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಗೆಟಿಂಗ್ ಫಾರ್ ಫೈವ್ ಮಾರ್ಕ್ಸ್ ನಿಮ್ಮ ಕ್ವಶನ್ ಬಂದರೂ ಕೂಡ ಇಲ್ಲಕ್ಕಂತಲೇ ಹೇಳ್ಬೋದು ಆರಾಮಾಗಿ ಫೈವ್ ಮಾರ್ಕ್ಸ್ ಬರೋಕ್ಕೆ ತುಂಬಾ ಈಸಿ ಮೆಥಡ್ ಅಂತ ಅನಿಸುತ್ತೆ ಓಕೆ ಸೊ ಇನ್ನು ನೆಕ್ಸ್ಟ್ಗೆ ಹೋದರೆ ಡಿರೈವೇಟಿವ್ ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಪ್ಲಸ್ ವೈ ಈಸ್ ಈಕ್ವಲ್ ಜೀರೋ ಅಂತಿದೆ ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ನಿಮ್ಗೆ ಗೊತ್ತೇ ಇದೆ ಏನು ಮಾಡಬೇಕು ನಾವು ಡಬಲ್ ಟೈಮ್ ಡಿರೈವೇಟಿವ್ ಮಾಡಬೇಕು ಅಂತೇಳಿ ಸೊ ಇದನ್ನು ನೀವು ಸಿಂಪಲ್ ಟೆಕ್ನಿಕಲ್ಲಿ ಹೇಳಬೇಕಂದ್ರೆ ಎ ಕಾಸ್ ಟಿ ಪ್ಲಸ್ ಬಿ ಸೈನ್ ಟಿ ಕೊಟ್ಟಿದ್ದಾರೆ ಒಂದ್ಸತಿ ವೈ ಡ್ಯಾಶ್ ಮಾಡಿ ನೋಡಿ ಕಾಸ್ಗೆ ಮೈನಸ್ ಸೈನ್ ಟಿಗೆ ಕಾಸ್ ಟಿ ಒಂದು ಸೈಡ್ ಡಿರೈವೇಟಿವ್ ಬರ್ದಿದ್ದೀನಿ ಇನ್ನೊಂದು ಸೈಡ್ ಡಿರೈವೇಟಿವ್ ಮಾಡಿ ವೈ ಡಬಲ್ ಡ್ಯಾಶ್ನ ಮೈನಸ್ ಎ ಹಂಗೆ ಇರುತ್ತೆ ಸೈನ್ ಟಿಗೆ ಕಾಸ್ ಟಿ ಬಿ ಅಲ್ಲೇ ಇರುತ್ತೆ ಕಾಸ್ ಟಿಗೆ ಮೈನಸ್ ಟಿ ನೋಡಿ ಇವೆರಡರಲ್ಲೂ ನೀವೇನು ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮೈನಸ್ ಕಾಮನ್ ತೆಗಿರಿ ಎ ಕಾಸ್ ಟಿ ಪ್ಲಸ್ ಬಿ ಸೈನ್ ಟಿ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಸಿ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ದ ಗೀವನ್ ಎಕ್ಸ್ಪ್ರೆಷನ್ ದಟ್ ಈಸ್ ವಾಟ್ ಎ ಕಾಸ್ ಟಿ ಪ್ಲಸ್ ಬಿ ಸೈನ್ ಟಿ ಇದೇ ವ್ಯಾಲ್ಯೂ ಅವ್ರು ಕೊಟ್ಟಿರೋದು ಅದಕ್ಕೆ ಅದನ್ನು ಹಾಕ್ಬಿಡ್ತೀನಿ ಸುಮಾರು ಕ್ವಶನ್ ಪರ್ ಇದು ರಿಪೀಟ್ ಆಗುತ್ತೆ ಇದೇ ಥರ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ಇ ಪವರ್ ಮೈನಸ್ ಎಕ್ಸ್ ಕೂಡ ರಿಪೀಟ್ ಆಗುತ್ತೆ ಅವೆರಡು ನೀವು ಈ ಥರ ಸಿಂಪಲ್ ಆಗಿ ಮಾಡ್ಕೊಂಬ ಓಕೆ ಸೊ ಈಗ ನೆಕ್ಸ್ಟ್ಗೆ ಬರೋಣ ದ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ದ ರೇಡಿಯಸ್ ಆಫ್ ಎ ಸ್ಪಿಯರ್ ಇಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ತ್ರೀ ಸೆಂಟಿಮೀಟರ್ ಪರ್ ಸೆಕೆಂಡ್ ಫೈಂಡ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ವಾಲ್ಯೂಮ್ ಇನ್ ದ ರೇಡಿಯಸ್ ಇಸ್ ಸಿಕ್ಸ್ ಸೆಂಟಿಮೀಟರ್ ಸೊ ಇದಂತೂ ತುಂಬ ಸುಲಭವಾಗಿರುವಂಥದ್ದು ಪ್ರಾಬ್ಲಮ್ ದೊಡ್ಡದು ಸೊಲ್ಯೂಷನ್ ಚಿಕ್ಕದು ಇದಕ್ಕೆ ಮೇನ್ ಆಗಿ ನೀವು ಫಾರ್ಮುಲಾ ಕಲ್ತಿರಬೇಕು ಯಾವುದಪ್ಪ ಫಾರ್ಮುಲಾ ಅಂತಂದರೆ ನೆನ್ಪಿಟ್ಕೊಳ್ಳಿ ನೋಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಈ ಥರ ಪ್ರಾಬ್ಲಮ್ಮು ನಿಮಗೆ ತ್ರೀ ಟೈಪ್ಸಲ್ಲಿ ಕೇಳ್ತಾರೆ ಒಂದು ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅಥವಾ ಬಲೂನ್ ನೋಡಿ ವರ್ಡ್ಸ್ನ ನೀವು ನೆನ್ಪಿಟ್ಕೋಬೇಕು ಸರ್ ಐಡೆಂಟಿಫೈ ಮಾಡೋದು ಹೆಂಗೆ ವಾಲ್ಯೂಮ್ ಅಂತ ಕೊಟ್ಟಿದ್ರೆ ಸ್ಪಿಯರ್ ಸ್ಪೆರಿಕಲ್ ಅಂತ ಕೊಟ್ಟಿದ್ರೆ ವರ್ಡ್ಸು ಸ್ಪೆರಿಕಲ್ ವಾಲ್ಯೂಮ್ ಅಥವಾ ದ ಬಲೂನ್ ಅಂತ ಕೊಟ್ಟಿದ್ರೆ ಸೊ ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ ಯಾವ ಫಾರ್ಮುಲಾ ಅಂದರೆ ವಿ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಇದನ್ನು ಡಿರೈವೇಟಿವ್ ಮಾಡಿದಾಗ ಅಂದರೆ ಇದು ಸ್ಪೆರಿಕಲ್ ಶೇಪಲ್ಲಿ ಇದೆ ಅಂತ ನಿಮ್ಗೆ ಐಡೆಂಟಿಫೈ ಮಾಡ್ಕೋಬೇಕು ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅಥವಾ ಸ್ಪೆರಿಕಲ್ ಬಾಲ್ ಅಂತ ಕೊಟ್ಟಾಗ ಅಥವಾ ಬಲೂನ್ ಅಂತ ಕೊಟ್ಟಾಗ ಸೊ ಅವಾಗ ನಾವೇನು ಮಾಡಬೇಕಾಗುತ್ತೆ ವಿ ಅನ್ನೋ ಫಾರ್ಮುಲಾ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಡಿ ವಿ ಬೈ ಡಿ ಡಿ ಈಸ್ ಈಕ್ವಲ್ ಟು ಫೋರ್ ಪೈ ಆರ್ ಸ್ಕ್ವೇರ್ ಇಂಟು ಡಿ ಆರ್ ಬೈ ಡಿ ಡಿ ಇದೆರಡೂ ನಿಮಗೆ ತುಂಬ ಕರೆಕ್ಟಾಗಿ ನೆನಪಿರಬೇಕು ವಾಲ್ಯೂಮ್ ಅಂತ ಕಾಣಿಸಿದ ತಕ್ಷಣ ಇವೆರಡು ಫಾರ್ಮುಲಾ ಫಸ್ಟ್ ಬರ್ಕೊಳಕ್ಕೆ ಬರಬೇಕು ಅದೇ ರೀತಿ ಸರ್ಕ್ಯುಲಾರ್ ಅಂತ ಇದ್ದರೆ ಸರ್ಕ್ಯುಲಾರ್ ಅಂತ ಕೊಟ್ಟಿದ್ದರೆ ಎ ಸರ್ಕಲ್ ಟೈಪ್ ಅಂತ ಕೊಟ್ಟಿದ್ದರೆ ಸರ್ಕ್ಯುಲಾರ್ ಶೇಪ್ ಅಂತ ಕೊಟ್ಟಿದ್ದರೆ ಅವಾಗ ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ನ ಬರ್ಕೊಬೇಕಾಗುತ್ತೆ ಸೊ ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಬಂದು ಸರ್ಕ್ಯುಲಾರ್ ಶೇಪ್ ಅದು ತರ್ಕಿ ಏರಿಯಾ ಆಫ್ ಎ ಸರ್ಕಲ್ ಬಂದು ಪೈ ಆರ್ ಸ್ಕ್ವೇರ್ ಸೊ ಈ ಥರ ಇದ್ದಾಗ ಡಿ ಎ ಬೈ ಡಿ ಟಿ ಈಸ್ ಈಕ್ವಲ್ ಏನಾಗುತ್ತಪ್ಪ ಅಂದರೆ ಟೂ ಪೈ ಆರ್ ಇಂಟು ಡಿ ಆರ್ ಬೈ ಡಿ ಟಿ ಆಗುತ್ತೆ ಟೂ ಪೈ ಆರ್ ಇಂಟು ಡಿ ಆರ್ ಬೈ ಡಿ ಟಿ ಆಗುತ್ತೆ ದಟ್ ಈಸ್ ಟೂ ಪೈ ಆರ್ ಇಂಟು ಡಿ ಆರ್ ಬೈ ಡಿ ಟಿ ಆಗುತ್ತೆ ಇನ್ನು ರೀಸೆಂಟಾಗಿ ಸ್ಕ್ವಯರ್ ಶೇಪ್ ಅಂತ ಕೊಟ್ಬಿಟ್ಟಿದ್ದಾರೆ ರೆಕ್ಟ್ಯಾಂಗಲ್ ಮತ್ತು ಸ್ಕ್ವಯರ್ ಶೇಪು ಕೇಳೋದು ತುಂಬ ರೇರು ಬಟ್ ನಿಮ್ಗೆ ತುಂಬ ಚೆನ್ನಾಗಿತ್ತು ಅಂದರೆ ಕೊಟ್ಟರು ಕೊಡ್ಬೋದು ಹೇಳೋಕ್ಕಾಗಲ್ಲ ಸೊ ಓಕೆ ಆ ಥರ ಇದ್ದರೆ ಅಟ್ಲೀಸ್ಟ್ ಫಾರ್ಮುಲಾ ಆದರೂ ಬರೆಯೋಣ ಎ ಈಸ್ ಈಕ್ವಲ್ ಟು ಸ್ಮಾಲ್ ಎ ಸ್ಕ್ವೇರ್ ಸ್ಮಾಲ್ ಎ ಅಂದರೆ ಸೈಡ್ ಸೈಡ್ ಆಫ್ ದ ಸ್ಕ್ವೇರ್ ಅಂತೇಳಿ ಡಿರೈವೇಟಿವ್ ಮಾಡ್ತಾರೆ ಡಿ ಎ ಬೈ ಡಿ ಈಸ್ ಈಕ್ವಲ್ ಟು ಎ ಇಂಟು ಡಿ ಎ ಬೈ ಡಿ ಟಿ ದಿಸ್ ಈಸ್ ವಾಟ್ ವಿ ಗಾಟ್ ದ
3 formula. Eega kottiruvanta den problem nodona, ee kottiruvanta problem namu gotte ide. The radius of a sphere increasing. Nodi illi kuda neevu artha madkonbeku. Yen artha madkonbeku? Yavudun kottidare anta gurtidibeku. See, radius of a sphere increasing anta ide. Nodi, radius sphere increasing. Adu ishto centimeter per second. Centimeter per second. Centimeter per second. Radius sphere increasing anta ide. So alli yen anta kottidare idu, this is nothing but what, dr by dt. Idu dr by dt anta neevu identify maadkonak barbeku. Kelirodeno, find the rate of increase of volume. Increase of volume. Increase of volume. Volume increasing kelidare. Increase of volume ಅನ್ನು ನೀವು ಬರ್ಕೋಬೇಕಾಗಿರೋದು, ದಟ್ ಈಸ್ ವಾಟ್ dv ಬೈ dt ನ ನಾವು ಕಂಡುಹಿಡಿಬೇಕು. ಇದು ಗೊತ್ತಾಗಬೇಕು ನಿಮಗೆ. ಕ್ವಶನ್ ನೋಡಿದ ತಕ್ಷಣ, ಡೇಟಾ ನೋಡಿದ ತಕ್ಷಣ ನಿಮಗೆ ಇದೇ ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕು. ಏನು ಕಂಡುಹಿಡಿಬೇಕು, ಏನು ಕೊಟ್ಟಿದ್ದಾರೆ. ವೆನ್ ದ ರೇಡಿಯಸ್ ಇಸ್ 6 cm, ವೆನ್ ದ ರೇಡಿಯಸ್ ಇಸ್ 6 cm, ದಟ್ ಈಸ್ ವಾಟ್ ದ ಗಿವನ್ ಪ್ರಾಬ್ಲಮ್ನ ನಾವು ಚೇಂಜ್ ಮಾಡೋದಾದ್ರೆ, ಚೇಂಜ್ ಅಂತಂದರೆ ಡೇಟಾನ ನಾವು ಕನ್ವರ್ಟ್ ಮಾಡ್ಕೊಳೋದಾದ್ರೆ, ಅವ್ರು ಕೊಟ್ಟಿರೋದು ಫಸ್ಟು ನೋಡಿ, ಕೊಟ್ಟಿರೋದನ್ನ ಬರ್ಕೊಳೋದೇ ಆದರೆ ಫಸ್ಟು ಡಿ ಆರ್ ಬೈ ಡಿ ಟಿ ಕೊಟ್ಟಿದ್ದಾರೆ. ನಾನು ಹೇಳಿದೆ ಯಾವ ರೀತಿ ಅಂತೇಳಿ, ರೇಡಿಯಸ್ ಇನ್ಕ್ರೀಸಿಂಗ್ ಅಂದರೆ ಡಿ ಆರ್ ಬೈ ಡಿ ಟಿ. ಸೊ ಬರ್ಕೊಂಡೆ ಎಷ್ಟು, 3 cm/s. ಇದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಯಾವುದಪ್ಪ ಅಂತಂದರೆ, ಈ ಸೆಂಟಿಮೀಟರ್ ಅಂತ ಇರೋದು, ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟರೆ ಡಿ ಆರ್ ಬೈ ಡಿ ಟಿ ಕೊಟ್ಟಿದ್ದಾರೆ ಅಂತ. ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಕೊಟ್ಟಿದ್ರೆ ಅದು ವಾಲ್ಯೂಮ್ ಕೊಟ್ಟಿದ್ದಾರೆ ಅಂತ. ನೋಡಿ, ಇಲ್ಲೂ ಕೂಡ ನೀವು ಐಡೆಂಟಿಫೈ ಮಾಡ್ಬೋದು. ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ಅಂದರೆ ಏನು ಕೊಟ್ಟಿದ್ದಾರೆ, ರೇಡಿಯಸ್ ಚೇಂಜ್ ಆಫ್ ರೇಡಿಯಸ್ ಡಿ ಆರ್ ಬೈ ಡಿ ಟಿ. ಸೆಂಟಿಮೀಟರ್ ಕ್ಯೂಬ್ ಅಥವಾ ಸಿ ಸಿ ಅಂತ ಕೊಟ್ಟರೆ ಅದು ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾರೆ ಅಂತ ಅರ್ಥ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವಾಟ್ ಡಿ ಆರ್ ಬೈ ಡಿ ಟಿ. ನೆಕ್ಸ್ಟ್ ಡಿ ವಿ ಬೈ ಡಿ ಟಿ ನಾವು ಕಂಡುಹಿಡಿಬೇಕಾಗಿದೆ. ಅವರೇ ಕೇಳಿದ್ದಾರೆ ಏನಂತ, ಫೈಂಡ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ವಾಲ್ಯೂಮ್. ಫೈಂಡ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ವಾಲ್ಯೂಮ್. ಫೈಂಡ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ವಾಲ್ಯೂಮ್ ಅಂದರೆ ಇನ್ಕ್ರೀಸು ವಾಲ್ಯೂಮ್. ಯಾವುದು ಇನ್ಕ್ರೀಸು, ವಾಲ್ಯೂಮ್ ಇನ್ಕ್ರೀಸಿಂಗು, ಡಿ ವಿ ಬೈ ಡಿ ಟಿ. ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟು, ಆರ್ ಈಸ್ ಈಕ್ವಲ್ ಟು 6, ದಟ್ ಈಸ್ ಅ 6 cm ಕೊಟ್ಟಿದ್ದಾರೆ. ವಾಟ್ ಇಸ್ ಅ ವ್ಯಾಲ್ಯೂ ಆಫ್ ಆರ್? ಸೊ 6 ಕೊಟ್ಟಿದ್ದಾರೆ. ಈಗ ವೆರಿ ಸಿಂಪಲ್, ಸಬ್ಸ್ಟಿಟ್ಯೂಟ್ ಮಾಡಿ ಸಾಕು. ನೋಡಿ, ಈಗ ನಾವು ಕೊಟ್ಟಿರೋ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಫಾರ್ಮುಲಾ, ಡಿ ವಿ ಇಸ್ ಈಕ್ವಲ್ ಟು 4/3 r³. ಗೊತ್ತಾಯ್ತು. ಹೆಂಗೆ ಗೊತ್ತಾಯ್ತು, ವಾಲ್ಯೂಮ್ ಅಂತ ಹೇಳಿದ ತಕ್ಷಣ ಗೊತ್ತಾಯ್ತು. ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ 4π r² ಡಿ ಆರ್ ಬಿ ಟಿ. ನೀವು ಆಲ್ರೆಡಿ ಬೈ ಆಡ್ ಮಾಡಿರ್ತೀರ. ಈಗ ನಮಗೆ 4 ಇದೆ, 5 ಇದೆ, r ವ್ಯಾಲ್ಯೂ ಕೊಟ್ಟಿದ್ದಾರೆ. r ವ್ಯಾಲ್ಯೂ ಎಷ್ಟು, 6 ಕೊಟ್ಟಿದ್ದಾರೆ. 6 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, 6² ಆಯಿತು. ಇಂಟು ಅವರೇ ಕೊಟ್ಟಿದ್ದಾರೆ ಎಷ್ಟು, ಡಿ ಆರ್ ಬೈ ಡಿ ಟಿ ಕೊಟ್ಟಿದ್ದಾರೆ. ದಟ್ ಈಸ್ ರೇಡಿಯಸ್ ಇನ್ಕ್ರೀಸಿಂಗ್ ಅಂತ ಹೇಳಿ 3 cm/s. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಯಾವ ಜಾಗದಲ್ಲಿ, ಡಿ ಆರ್ ಬೈ ಡಿ ಜಾಗದಲ್ಲಿ. ದಟ್ ಈಸ್ 3. ಕೆಲವು ಪ್ರಾಬ್ಲಮಲ್ಲಿ ಏನಾಗಿರುತ್ತಪ್ಪ ಅಂದರೆ, ವಿ ಡಿ ವಿ ಬೈ ಡಿ ಟಿ ಕೊಟ್ಟಿರ್ತಾರೆ, ಆವಾಗ ಈ ವ್ಯಾಲ್ಯೂ ಇಲ್ಲ ಹಾಕೋತೀರಾ, ನೀವು ಡಿ ಆರ್ ಬೈ ಡಿ ಟಿನ ಕಂಡುಹಿಡಿಬೇಕಾಗತ್ತೆ. ಆವಾಗ ಉಳಿದಿದ್ದ ವ್ಯಾಲ್ಯೂ ಎಲ್ಲ ಇಲ್ಲಿ ಕಡೆ ಬರುತ್ತೆ. ಓಕೆ, ಸೊ ಈಗ ಏನಾಯ್ತು, 4.6² ದಟ್ ಈಸ್ ವಾಟ್, 6² 36 ಎಲ್ಲ ಮಲ್ಟಿಪ್ಲೈ ಮಾಡಿ 432 ಬರುತ್ತೆ. 432π cc/s. ಕೆಲವು ಸ್ಟೂಡೆಂಟ್ಸ್ ಯೂಶ್ವಲಿ ಕೇಳ್ತಾರೆ, ಸರ್ ನನಗೆ ಇಲ್ಲಿಂದ ಇಲ್ಲಿ ಮಾಡಕ್ಕೆ ಬರಲ್ಲ. ಓಕೆನಾ, ಪರವಾಗಿಲ್ಲ, ಬರಿ. ಓಕೆನಾ, ಸೊ ಆದಷ್ಟು ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಷ್ಟೇ. ಓಕೆ, ದಿಸ್ ಈಸ್ ಅಬೌಟ್ ವಾಟ್, ವಾಲ್ಯೂಮ್ ಪ್ರಾಬ್ಲಮ್. ಓಕೆ, ಇನ್ನು ನೆಕ್ಸ್ಟ್ ಮೂವ್ ಮಾಡೋದಾದ್ರೆ ನೋಡಿ, ಇಲ್ಲೆಲ್ಲ ನಾವು ಇಂಟಗ್ರೇಷನ್ ಟಚ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಗೊತ್ತೇ ಇದೆ, ನಾವು ನೆಕ್ಸ್ಟ್ ಅಲ್ಲಿಗೆ ಬರ್ತೀರಿ. ಇಲ್ಲಿಗೆ 11th ಹೇಗೆ ಬರ್ತೀರಿ, ಡಿಫ್ರೆನ್ಷಿಯೇಟ್ ಸೈನ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಅಂತ ಇದೆ. ಸೈನ್ ಎಕ್ಸ್ ಡಿರೈವೇಟಿವ್ ಸಪರೇಟ್ ನಂದು ವಿಡಿಯೋ ಇದೆ, ಸೈನ್ ಎಕ್ಸ್ ಡಿರೈವೇಟಿವ್ ಮಾಡೋದನ್ನ ನೀವು ನೋಡ್ಕೊಳ್ಳಿ. ಇಲ್ಲಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಮ್ಯಾಕ್ಸಿಮ ಮತ್ತು ಮಿನಿಮ ಇದೆ. ಸೊ ಮ್ಯಾಕ್ಸಿಮ ಮಿನಿಮ ಇಫ್ ಯು ಯೂಸ್ ಅ ಕ್ಯಾಲ್ಕುಲೇಟರ್ ಯು ವಿಲ್ ಸಾಲ್ವ್ ಇಟ್ ವೆರಿ ಈಸಿಲಿ. ಫಸ್ಟ್ ಆಫ್ ಆಲ್ ನಿಮಗೆ ಡಿರೈವೇಟಿವ್ ಮಾಡೋಕ್ಕೆ ಬಂದಿರಬೇಕು. ಓಕೆ, ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿರುವಂಥ ಫಸ್ಟ್ ಆಫ್ ಆಲ್ ಈಕ್ವೇಷನ್ ಏನಿದೆ, ಇದನ್ನು ವೈ ಅಂತ ಬರ್ಕೊಳ್ಳಿ. ಏನಂತ ಬರ್ಕೊಬೇಕು, ವೈ ಅಂತ ಬರ್ಕೊಬೇಕು. ವೈ ಈಸ್ ಈಕ್ವಲ್ ಟು x³ - 6x² - 15x + 5 ಅಂತ ಬರ್ಕೊಳ್ಳಿ. ನೋಡಿ, ಫಸ್ಟ್ ನೀವು ಮ್ಯಾಕ್ಸಿಮಮ್ ಮಿನಿಮದಲ್ಲಿ ಕೊಟ್ಟಿರುವಂಥ ಫಂಕ್ಷನ್ ವೈ ಈಸ್ ಈಕ್ವಲ್ ಟು x³ - 6x² - 15x + 5 ನ ಬರ್ಕೊಬೇಕು. ಈಗ ಇದ್ರಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ, ಡಿರೈವೇಟಿವ್ ಮಾಡಿ. ನೋಡಿ, ಇದು ತುಂಬ ಸುಲಭವಾಗಿರುತ್ತೆ. ಮ್ಯಾಕ್ಸಿಮಮ್ ಮಿನಿಮಮ್ ಭಯ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಡಿರೈವೇಟಿವ್ನ ಮಾಡಿ, ಅಂದರೆ ವೈ ಡ್ಯಾಶ್ನ ಮಾಡಿ. ಸೊ ವೈ ಡ್ಯಾಶ್ನ ಮಾಡಿದ್ರೆ ಈ x³ಗೆ 3x² - 6 ಕಾನ್ಸ್ಟೆಂಟು, x² 2x - 15 ಕಾನ್ಸ್ಟೆಂಟು, x³ 1, 5 0. ನೋಡಿ, ಇಲ್ಲಿ ನಾನು ಮತ್ತೆ ಮತ್ತೆ ಪದೇ ಪದೇ ಹೇಳ್ತೀನಿ, ಇಲ್ಲಿ ನಾವು ಮಾಡ್ತಾ ಇರೋದು ವೈ ಡ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಸ್ಟೆಪ್ಗೆ ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ.
ಇದೇನಿದೆ ವೈ ಡ್ಯಾಶು, ಇದನ್ನು ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳಿ ಫಸ್ಟು. ಸಿಂಪ್ಲಿಫೈ ಮಾಡಿ ಹೆಂಗೆ ಸಹ ಬರ್ಕೊಳೋದು ನೋಡಿ, ಏನು ಕೊಟ್ಟಿದ್ದಾರೆ ಅದು ಫಸ್ಟ್ ಬರ್ಕೊಬೇಕಾಗಿರೋಂಥದ್ದು ನೋಡಿ. 3x² ಇಲ್ಲಿ 6 2s ಮಲ್ಟಿಪ್ಲೈ ಮಾಡ್ತೀನಿ, 6 2s 12x, -15 ಹಂಗೆ ಬರ್ಕೊಂಡೆ, 15 1s 15, 0 ಬರ್ಕೊಂಡಿಲ್ಲ. ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ವೈ ಡ್ಯಾಶ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ವೈ ಡ್ಯಾಶ್ನ ಬರೆದಿದ್ದೀನಿ. ಯಾಕೆ ಸರ್ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ, ಸುಮಾರು ಹುಡುಗರು ಫಾರ್ಮುಲಾ ಬ್ಯಾಟ್ ಮಾಡಿದ್ದೀನಿ ಅಂತ x² ಇಮಿಡಿಯೇಟ್ ಆಗಿ 2x ಬರ್ಕೊಂಡಿರ್ತಾರೆ, x ಇಮಿಡಿಯೇಟ್ ಆಗಿ 1 ಅಂತ ಬರ್ಕೊಂಡಿರ್ತಾರೆ. ದಟ್ ಈಸ್ ರಾಂಗ್. ವೈ ಡ್ಯಾಶ್ ಬರ್ಕೊಂಡು ಅದು ಸಿಂಪ್ಲಿಫಿಕೇಶನ್ ಸ್ಟೆಪ್ ಮಾಡಬೇಕು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ವೈ ಡ್ಯಾಶ್ನ ಇನ್ನೊಂದ್ಸರಿ ಡಿರೈವೇಟಿವ್ ಮಾಡಬೇಕು. ವೈ ಡ್ಯಾಶ್ನ ಇನ್ನೊಂದ್ಸರಿ ಡಿರೈವೇಟಿವ್, ದಟ್ ಇಸ್ ವಾಟ್ ವೈ ಡಬಲ್ ಡ್ಯಾಶ್. ವೈ ಡ್ಯಾಶ್ ಇನ್ನೊಂದ್ಸರಿ ಡಿರೈವೇಟಿವ್ ಏನು, ವೈ ಡಬಲ್ ಡ್ಯಾಶ್ ಮಾಡಬೇಕು. ವೈ ಡಬಲ್ ಡ್ಯಾಶ್ ಮಾಡಿದಾಗ ಏನು ಬರ್ತೈತೆ ನೋಡಿ, 3x² 2x -12 ಕಾನ್ಸ್ಟೆಂಟು, x ಒನ್ನು, 15 0. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಇನ್ನೊಂದ್ಸರ್ತಿ. ಏನು ವೈ ಡಬಲ್ ಡ್ಯಾಶ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ದಟ್ ಈಸ್ 3 2s 6x. ನೋಡಿ, ಇದೆರಡು ಮಲ್ಟಿಪ್ಲೈ ಮಾಡಿಕೊಂಡೆ, 3 2s 6x ಬಂತು, -12 ಬಂತು. ಸೊ ಐ ವಿಲ್ ರಿಪೀಟ್ ದಟ್ ಒನ್ಸ್ ಅಗೇನ್. ನಾನು ಮಾಡ್ತಾ ಇರೋದೇನಪ್ಪ ಅಂತಂದರೆ, ನೋಡಿ ಇಲ್ಲಿರುವಂತಹ ವೈ ಡ್ಯಾಶ್, ನನಗೆ ವೈ ಡ್ಯಾಶ್ ನೀಟಾಗಿ ಈ ಥರ ಬರಬೇಕು. ಫಸ್ಟು ವೈ ಡ್ಯಾಶ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನೀಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅದೇ ರೀತಿ ವೈ ಡಬಲ್ ಡ್ಯಾಶ್ನ ನೀಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ ಥರ ಎರಡು ನೀಟಾಗಿ ಬಂದಿದೆಯಾ, ದೆನ್ ಈಕ್ವೇಟ್ ವೈ ಡ್ಯಾಶ್ ಟು 0. ಈಕ್ವೇಟ್ ವೈ ಡ್ಯಾಶ್ ಟು 0, ವೈ ಡ್ಯಾಶ್ನ ಈಕ್ವೇಟ್ ಟು 0 ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಈಕ್ವೇಟ್ ವೈ ಡ್ಯಾಶ್ ಟು 0, ಏನಿದೆ ನಿಮಗೆ ವೈ ಡ್ಯಾಶು ಅದನ್ನು ಈಕ್ವೇಟ್ ಟು 0 ಮಾಡಿ. ವೈ ಡ್ಯಾಶ್ ಈಕ್ವಲ್ ಟು 0 ಮಾಡಿ. ನೋಡಿ ಈ ಥರ 3x² -12x -15 = 0 ಬರ್ಕೊಂಡಿದ್ದೀನಿ. ಇದು ಏನು ನಾನು ಮಾಡ್ಕೊಂಡಿದ್ದೀನಿ, ವೈ ಡ್ಯಾಶ್ ಈಕ್ವಲ್ ಟು 0 ಮಾಡ್ಕೊಂಡಿದ್ದೀನಿ. ನಮಗೆ ಮೇನ್ ಪಾರ್ಟ್ ಆಫ್ ದಿಸ್ ಮ್ಯಾಕ್ಸಿಮಮ್ ಮಿನಿಮದಲ್ಲಿ ಇದರಲ್ಲಿ ನಾವು 2 ವ್ಯಾಲ್ಯೂಸ್ನ ಕಂಡುಹಿಡಿಬೇಕಾಗುತ್ತೆ. ವಿ ನೀಡ್ ಟು ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಐದರ್ ಬೈ ಮ್ಯಾನ್ಯುಯಲಿ ಆರ್ ಬೈ ಯೂಸಿಂಗ್ ದ ಸೈಂಟಿಫಿಕ್ ಕ್ಯಾಲ್ಕುಲೇಟರ್. ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ಮ್ಯಾನ್ಯುಯಲ್ ಮಾಡೋದು ಹೇಳ್ಕೊಡ್ತೀನಿ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಹೇಳ್ಕೊಡ್ತೀನಿ. ಮ್ಯಾನ್ಯುಯಲ್ ಆಗಿ ಮಾಡೋದಾದರೆ ಫಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಬೋದು. ಹೆಂಗೆ ಸಿಂಪ್ಲಿಫೈ ಮಾಡೋದಂದರೆ, ಎಲ್ಲ ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ ನೋಡಿ. 3x² ಕೋಎಫಿಷಿಯಂಟ್ 3 ಇರುತ್ತೆ, 3 ಇದು ಡಿವೈಡ್ ಆಗುತ್ತೆ, 3 4s 12, 3 5s 15 ಬರ್ತಾ ಇದೆ. ಇದನ್ನು ನೀವು ಮತ್ತೆ ಒಂದು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಈ ಥರ x² ಕೋಎಫಿಷಿಯಂಟ್ ಮ್ಯಾಕ್ಸಿಮಮ್ 1 ಇರುತ್ತೆ, ಇಲ್ಲಾಂದರೆ ನೀವು ಏನೇ ನಂಬರ್ x² ಕೋಎಫಿಷಿಯಂಟ್ ಇದೆ ಅದನ್ನು ಡಿವೈಡ್ ಆಗೋ ಥರನೇ ಕೊಟ್ಟಿರ್ತಾರೆ. ಇಲ್ಲಿವರೆಗೂ ನೋಡ್ರೋ ಮ್ಯಾಕ್ಸಿಮಮ್ ಇನ್ನೋ ಪ್ರಾಬ್ಲಮಲ್ಲಿ ಆ ನಂಬರಿಂದ ಡಿವೈಡ್ ಮಾಡಿ ನೋಡಿ. ಇಲ್ಲಿ 3 ಡಿವೈಡೆಡ್ ಬೈ 3 ಮಾಡ್ಕೊಂಡಿದ್ದೀನಿ, 0 ಡಿವೈಡೆಡ್ ಬೈ 3 ಅಂದರೆ 0ನೇ, ಹಾಗಾಗಿ ನಾನು ಡಿವೈಡ್ ಬೈ 3 ಬರೆದಿಲ್ಲ. ನೀವು ತಲೆ ಕೆಡಿಸ್ಕೊಬೇಡಿ. ಕ್ಯಾನ್ಸಲ್ ಮಾಡಿದ್ರೆ 3 1s 3 ಹೋಗುತ್ತೆ, 3 4s 12 ಹೋಗುತ್ತೆ, 3 5s 15 ಹೋಗುತ್ತೆ. ಇಲ್ಲಿ x² -4x -5 ಅಂತ ಉಳ್ಕೊಳುತ್ತೆ. ದಿಸ್ ಇಸ್ ವಾಟ್ ವಿ ಗಾಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, x² -4x -5 = 0. ಇಲ್ಲಿ ನಾವು ಈಗ ಏನು ಮಾಡಬೇಕು, ಎಕ್ಸ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ವಿ ಹ್ಯಾವ್ ಟು ಫೈಂಡ್ ದ 2x ವ್ಯಾಲ್ಯೂಸ್. ಸೊ ಅಂದರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬೇಕು. ಕೆಲವು ಸ್ಟೂಡೆಂಟ್ಸು ದೇ ವಿಲ್ ಯೂಸ್ ದ ಫಾರ್ಮುಲಾ, ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಸೊಲ್ಯೂಷನ್ ಫಾರ್ಮುಲಾ, x = -b + or - √b² - 4ac ಟು ಎ ಯೂಸ್ ಮಾಡ್ತಾರೆ. ಕೆಲವರು ಫ್ಯಾಕ್ಟರೈಸೇಷನ್ ಮಾಡ್ತಾರೆ, ಕೆಲವರು ಕ್ಯಾಲ್ಸಿನಲ್ ಮಾಡ್ತಾರೆ. ಸೊ ಈಗ ನಾನು ಫಸ್ಟ್ ಫ್ಯಾಕ್ಟರೈಸೇಷನ್ ಹೇಳ್ಕೊಡ್ತೀನಿ. ಫ್ಯಾಕ್ಟರೈಸೇಷನ್ ಏನಪ್ಪ ಅಂದರೆ, x² ಪಕ್ಕ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. x² ಪಕ್ಕ ಏನಂದರೆ 1 ಇದೆ ಅಂತ ಅರ್ಥ. ಈ 1ನ ಈ ಲಾಸ್ಟಲ್ಲಿ ಇರುವ ನಂಬರ್ ಎಷ್ಟು, 5ಗೆ ಮಲ್ಟಿಪ್ಲೈ ಮಾಡಿ ಅದನ್ನು ಮೇಲೆ ಬರ್ಕೊಳ್ಳಿ. ಸೊ ನೋಡಿ ಈ ಥರ x² ಪಕ್ಕ ಇರೋ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ -5 ಬರುತ್ತೆ, ಮೇಲೆ ಬರ್ಕೊಂಡಿದ್ದೀನಿ. ಮತ್ತು ಇಲ್ಲಿ x ಪಕ್ಕ ಇರುವಂಥ ವ್ಯಾಲ್ಯೂ ಯಾವುದು, -4. x ಪಕ್ಕ ಇರೋ ವ್ಯಾಲ್ಯೂ ಯಾವುದು, -4. ಆ -4ನ ಇಲ್ಲಿ ಬರ್ಕೊಂಡಿದ್ದೀನಿ, -4ನ. ಈಗ ನಿಮ್ಮ ಕೆಲಸ ಏನಪ್ಪ ಅಂದರೆ, ವಿ ಹ್ಯಾವ್ ಟು ಫೈಂಡ್ ದ 2 ನಂಬರ್ಸ್ ಇನ್ ಸಚ್ ಎ ವೇ ದಟ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಿದಾಗ -4 ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದಾಗ -4 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ -5 ಬರಬೇಕು. ಸೊ ವೆರಿ ಸಿಂಪಲ್, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದಪ್ಪ ನಂಬರ್ಸ್ ಅಂತಂದರೆ. ಯು ನೋ ದಟ್ 5 1s 5 ಬರುತ್ತೆ, ಕರೆಕ್ಟು. 5 1s 5 ಬರೀರಿ, 5 1s 5. ಬಟ್ ಇಲ್ಲಿ -5 ಬೇಕು, ಇಲ್ಲಿ -4 ಬೇಕು, ಅಲ್ಲಿಗೆ ದೊಡ್ಡ ನಂಬರ್ ಆಗಿರೋದಕ್ಕೆ ಮೈನಸ್ ಹಾಕಿ ಇದಕ್ಕೆ ಏನು ಮಾಡಿ, ಪ್ಲಸ್ ಹಾಕು. ಸೊ ನನಗೆ ಬಂದಿರೋಂಥ ವ್ಯಾಲ್ಯೂ ಎಷ್ಟು, ಒಂದು -5 ಮತ್ತು +4. ಸೊ ಇಲ್ಲಿಂದ ಇಲ್ಲಿಗೆ ಈ ವ್ಯಾಲ್ಯೂಸ್ ಬರೀಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಈ ಥರ ಫ್ಯಾಕ್ಟರ್ಸ್ ಬರ್ಕೊಂಡಿದ್ದೀರಾ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ,
x square minus 4x minus 5 ಬಂದಿದೆ ಇಲ್ಲಿ minus 5 ಮತ್ತೆ ಇಲ್ಲಿ minus 4 ಇದೆ ನನಗೆ ಎರಡು ನಂಬರ್ ಬೇಕು ಮಲ್ಟಿಪ್ಲೈ ಮಾಡಿದಾಗ minus 5 ಬರಬೇಕು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದಾಗ minus 4 ಬರಬೇಕು ಹಾಗಾಗಿ 5 ಮತ್ತೆ 1 ತಗೊಂಡೆ ಬಟ್ 5 1 ತಗೊಂಡ್ರೆ 5 1 ಆಫ್ 5 ಫಸ್ಟ್ ಪ್ಲಸ್ 5 ಆಗ್ತಿತ್ತು ನನಗೆ ಬೇಕಾಗಿರೋದು minus 5 ಅದಕ್ಕೆ ಏನು ಮಾಡ್ತೀನಿ 5 ಮುಂಚೆ minus ಹಾಕೋತೀನಿ 5 ಮುಂಚೆ minus ಹಾಕೊಂಡಾಗ minus 5 ಮತ್ತೆ plus 1 ಅಂತ ಆಗುತ್ತೆ ನೋಡಿ ಈಗ minus 5 ಅಲ್ಲಿ plus 1 ಅಂದ್ರೆ minus 4 ಬರ್ತಾ ಇದೆ ನನಗೆ minus 5 into plus 1 ಮಲ್ಟಿಪ್ಲೈ ಮಾಡಿದಾಗ minus 5 ಬರ್ತಾ ಇದೆ ಸೋ ಈಗ ಇಲ್ಲಿಂದ ಇಲ್ಲಿಗೆ ನಾವು ಇದನ್ನ ಟ್ರಾನ್ಸ್‌ಫರ್ ಮಾಡ್ಕೊಬೇಕು ಇಟ್ ಮೀನ್ಸ್ ಯಾವುದು ಎಕ್ಸಾಕ್ಟ್ ವ್ಯಾಲ್ಯೂ ಅಂದ್ರೆ ಸೊಲ್ಯೂಷನ್ ಮಾಡ್ಕೊಬೇಕಾದ್ರೆ ನೆನಪಿಟ್ಕೊಳ್ಳಿ ಕೇರ್ಫುಲ್ ಆಗಿ ಇಲ್ಲಿ ಮೈನಸ್ 5 ಅಂತ ಬಂದ್ರೆ ಇದು ವ್ಯಾಲ್ಯೂ ನಿಮಗೆ ಸೊಲ್ಯೂಷನ್ ಅಲ್ಲಿ ಪ್ಲಸ್ 5 ಆಗುತ್ತೆ ಇಲ್ಲಿ ಪ್ಲಸ್ 1 ಅಂತ ಬಂದ್ರೆ ನಿಮಗೆ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ ಮೈನಸ್ 1 ಆಗುತ್ತೆ ಸೋ ನೆನಪಿಟ್ಕೊಳ್ಳಿ ಸೋ ನಮಗೆ ಬಂದಿರೋಂತ ಸೊಲ್ಯೂಷನ್ ಏನಾಗಿದ್ರೆ ಸೋ ಅಲ್ಲಿ ನಮಗೆ ಬಂದಿರೋಂತ ಸೊಲ್ಯೂಷನ್ ಒಂದು x = ಪ್ಲಸ್ 5 ಇನ್ನೊಂದು x = ಮೈನಸ್ 1 ನಾನು ಹೇಳಿದೆ ಇಲ್ಲಿ ಮೈನಸ್ 5 ಇದ್ರೆ ಟೇಕ್ ಇಟ್ ಆಸ್ ಪ್ಲಸ್ 5 प्लस वन टेक इट एस माइनस वन एरडे इंपॉर्टेंट नमगिन्ना इल्ली प्रॉब्लम्स कंप्लीट सॉल्व आगिल्ल जस्ट रूट्स ना कंडिडी सो इे रूट्स नहीं क्यालकुलेटर यूज कूड़ाबू क्यालकुलेटर यूज हेपर सेम नोक्वेशन बड़स्बू स्टेप बेदी डैरेक्टी ईक्वेशन यूज क्यालकुलेटर यूज रूट्स कंबू हें सर अंतर्रेगिवंधन थ्री एक्स स्क्वेर अब बर्कोली फस्ट इन सती हेतनी ನೋಡಿ ಇಲ್ಲಿರುವಂತದ್ದು ನಮಗೆ ಈಕ್ವೇಷನ್ 3x² - 12x - 15 = 0 ನೀವೀಗ ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ನಿಮಗೆ ಈಗ ಈ ತರ ಕಾಣಿಸ್ತಾರ ಅಂತ ಕ್ಯಾಲ್ಕುಲೇಟರ್ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ನೀವು ಮೋಡ್ ಗೆ ಹೋಗಿ ಸೋ ಮೋಡ್ ಅಂತ ಹೋಗಿ ನೋಡಿ ಇಲ್ಲಿ ಮೋಡ್ ಅಂತ ಹೋದಾಗ ಪ್ರತಿಯೊಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲ್ಲಿ ಮೋಡ್ ಕೊಟ್ಟಿರ್ತಾರೆ ಸೋ ಸ್ಟಾರ್ಟ್ ವಿತ್ ಮೋಡ್ ಗೆ ಬರ್ತೀನಿ ಇದು ನಾರ್ಮಲ್ ಆಗಿರುವಂತ 0 ಮೋಡ್ ಮೇಲೆ ಕ್ಲಿಕ್ ಮಾಡಿದಾಗ कांप अंत है कांप्लेक्स अंत है इन्नो सती मोड मेले ओत्ती एस डी अंत है आर ई जी अंत है बेस अंत है इन्नो सती मोड ना ओत्ती इ क्यू एन बरता है इ क्यू एन बंद दट इज इक्वेशन अंत सो इ क्यू एन बंद इक्वेशन अंत इक्वेशन कार्ड एस्ट नंबर वन आ नंबर ना ओत्ती सो वन ओत्तदाग निमगे अननोन्स अंत बरता है अननोन्स टू आर थ्री अंत है करेक्ट अननोन्स टू आर थ्री अननोन्स नमगे टू आर थ्री इल्लीवेन जस्ट इंत कर्सर ऐन मेले आरो मार्क राइट साइड आरो मार्क कगड़े आरो मार्क लेफ्ट साइड आरो मार्क राइट साइड आरो मार्क ओत्ती डिग्री अंत बरुत्ते सो ऐन डिग्री अंत बरुत्ते आ डिग्री नल्ली टू न सेलेक्ट माडि डिग्री नल्ली टू न सेलेक्ट माडि डिग्री नल्ली टू न सेलेक्ट माडि ईग निमगे बर्ता इरुवंतद्दु एनप्प अंतंद्रे इल्लिरुवंत सी दिस इज ए एक्स स्क्वेर सी इल्लिरुवंतदरल्ली नावु ईक्वेशन नोडिदाग ए वैल्यू ए एक्स स्क्वेर प्लस बी एक्स प्लस सी इज इक्वल टू जीरो दिस द स्टैंडर्ड फॉर्म ऑफ क्वाड्रेटिक इक्वेशन इदरल्ली ए बेले एष्टु अंतंद्रे ए बेले 3 दट इज वाट ए बर्कोंडिदीनि बी बेले नोडि माइनस ना सेरी कन्सिडर माडबेकु दट इज बी बेले एष्टु माइनस 12 सी बेले माइनस 15 माइनस 15 ना सेरी कन्सिडर माडबेकु दट इज माइनस 15 सो ए बेले एष्टु 3 ಇಲ್ಲಿ ಬಿ ಬೆಲೆ ಎಷ್ಟು -12 ಸಿ ಬೆಲೆ ಎಷ್ಟು -15 ನಾವೀಗ ಕ್ಯಾಲ್ಕುಲೇಟರ್ ಅಲ್ಲಿ ಎ ಬೆಲೆ ನೋಡಿ ಇಲ್ಲಿ ಎ ಇಸ್ ಈಕ್ವಲ್ ಟು 6 ಅಂತ ಇದೆ ಆಕ್ಚುಲಿ ನಾನು ಚೇಂಜ್ ಮಾಡಬೇಕು ಎ ಇಸ್ ಈಕ್ವಲ್ ಟು ಎಷ್ಟು ಹೊಡಿತೀನಿ ಈಗ 3 ಹೊಡಿತೀನಿ ಇಸ್ ಈಕ್ವಲ್ ಟು ಹೊಡಿತೀನಿ ಅದೇ ರೀತಿ ಬಿ ವ್ಯಾಲ್ಯೂ ನೋಡಿ ಅವಾಗಲೇ ಹಳೆ ಪ್ರಾಬ್ಲಮ್ ಅದು -6 ಅಂತ ಇರೋದು ನೀವು ಬಿ ವ್ಯಾಲ್ಯೂನ ಈಗ ಒತ್ತಿ ಎಷ್ಟು -12 ಅಂತ ಒತ್ತಿ ಇಸ್ ಈಕ್ವಲ್ ಟು ಹೊಡಿರಿ ಸಿ ವ್ಯಾಲ್ಯೂ ಹೇಳ್ತಾ ಇದೆ ಅದು ಅವಲೇ -36 ಅಂತ ಇದೆ ನೀವು ಆ ಸಿ ವ್ಯಾಲ್ಯೂ ಹೊಡೆದ ಮೇಲೆ ಇಲ್ಲಿ -15 ಅಂತ ಹೊಡಿರಿ ಇಸ್ ಈಕ್ವಲ್ ಟು ಹೊಡೆದ್ರೆ ನಿಮಗೆ x1 ಬೆಲೆ ಬರ್ತಾ ಇದೆ ನೋಡಿ x1 ಬೆಲೆ ಎಷ್ಟು ಬರ್ತಾ ಇದೆ 5 ಬರ್ತಾ ಇದೆ ದಟ್ ಇಸ್ ವಾಟ್ x1 ಬೆಲೆ x1 ಬೆಲೆ ಎಷ್ಟು ಬರ್ತಾ ಇದೆ 5 ಬರ್ತಾ ಇದೆ ನೋಡಿ x ಬೆಲೆ ಎಷ್ಟು ಬರ್ತಾ ಇದೆ 5 ಬರ್ತಾ ಇದೆ ಬರ್ಕೊಂಡಿದ್ದೀನಿ ಇನ್ನೊಂದು ಬೆಲೆ ಬೇಕು ನನಗೆ ಅದಕ್ಕೆ ಇನ್ನೊಂದು ಸತಿ ಈಕ್ವಲ್ಸ್ ಹೊಡಿರಿ ಎಷ್ಟು ತೋರಿಸ್ತಿದೆ एक्स टू अरे नमेंगे एक्स एरू एक्स वन एक्स टू अंत एक्स टू एस्ट बरत माइनस वन तोरस्ता है आ माइनस वन बर्क नोड़ी रीति नमेंगे एक्स वन मत एक्स टू वैल्यू बंद मत रिपीट नोडबू सो हे सर अरे इन सती हेती नो फस्ट ना मोड क्ली मत मोड क्लियर हे अरे मोड ओडदू वन नोड़े नार्मल बंदते ओके सो इन सती हेती मोड ओडी मत
इन सती मोड ओडिबेकु इन सती मोड ओडिबेकु ई क्वेश्चन बंदुत्ते ई क्वेश्चन कडे नंबर 1 इदे आ नंबर 1 सेलेक्ट माडि अननोन्स बग्गे तले केड्सकोबेडि ई राइट साइड आरो मार्क कोडिरि डिग्री गे होगि 2 सेलेक्ट माडि ईग नोडि x2 अंत इदे नीवु इज इक्वल टू ओडिद्रे ए बेले काणिस्तिदे ए बेले 3 ओडिदिनि मत्ते इक्वल्स ओडिरि बी बेले -12 ओडिरि सी बेले -15 ओडिरि नेक्स्ट इक्वल्स ओडिरि x1 काणिसुत्ते इन्नोंद सति ओडिरि -1 काणिसुत्ते सो नीवु क्लियर माडबेकंद्रे मोड ओडिद्बिट्टु ಮತ್ತೆ 1 ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಸೋ ನಮಗೆ ಈ ರೀತಿಯಾಗಿ ಎರಡು ವ್ಯಾಲ್ಯೂಸ್ ಬಂದುಬಿಟ್ಟಿದೆ ನೋಡಿ ಇನ್ನೊಂದು ಹೇಳ್ತೀನಿ ನೋಡ್ಕೊಳ್ಳಿ ನಿಮಗೆ ಈಗ ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ಹೆಂಗಪ್ಪ ಅಂತಂದ್ರೆ ಫಸ್ಟ್ ಎ ವ್ಯಾಲ್ಯೂ ನೀವು ಈ ax2 bx + c ಸ್ಟ್ಯಾಂಡರ್ಡ್ ಫಾರ್ಮ್ ಇದನ್ನ ಫಸ್ಟ್ ಬರ್ಕೊಳ್ಳಿ ax2 bx + c ಎ ಬೆಲೆ ಎಷ್ಟು ಇದೆ 3 ಇದೆ ಬಿ ಬೆಲೆ ಎಷ್ಟು ಇದೆ -12 ಇದೆ ಸಿ ಬೆಲೆ ಎಷ್ಟು ಇದೆ -15 ಇದೆ सो फस्ट नहीं सैंटिफिक क्यालक्युलेटर ओपन मे सैंटिफिक क्यालक्युलेटर ओपन मेले नोड़ एले बेले सी बेले नोड़को करेक्ट सैंटिफिक क्यालक्युलेटर फस्ट मोड मोड अंत ओत्ति नोड़ी मोड अंत वन काम कड़े वन बरत है कांप्लेक्स कड़े टू बरत है इन सती मोड ओत्ति इन सती मोड अंतर्रे एस टी अंत बरत है इन सती मोड ओत्ति आवेशन अंत बरत है सो इक्वेशन कड़ी नंबर वन आ वन नंबर ओत्ति सो वन नंबर मेले कहते हैं अनोन्स बरत है सो इले मेले आरो मार्क कगड़े निम्ली रईट सैडल कर्सर पॉइंट सेंट्रल नोड़ी मेले अप रईट सैड मत डौन मत लेफ्ट जॉयस्टिक कहते हैं अली रईट सैड ओती रईट सैड ओत डिग्री अंत का रईट सैड ओत डिग्री अंत का डिग्री कगड़े ए टू इत आ टू नंबर ओति सो इमेंगे टू नंबर ओतदा इंवं हल प्रॉब्लम कहते नमें इू ಈಕ್ವಲ್ಸ್ ಒತ್ತಣ ಈಕ್ವಲ್ಸ್ ಒತ್ತಿದ್ರೆ ನಿಮಗೆ ಎ ಬೆಲೆ ಒತ್ತಿ ಅಂತ ಕಾಣಿಸುತ್ತೆ ಅಥವಾ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಎ ಬೆಲೆ ಅಂತ ಕಾಣಿಸಬಹುದು ನನಗೆ ಎ ಬೆಲೆ ಎಷ್ಟು ಹೊಡೆದಿದ್ದೀನಿ 3 ಎ ಬೆಲೆ ನೀವು ಬೇಕಾದ್ರೆ 3 ಅಂತ ಒತ್ತಿ ಈಕ್ವಲ್ಸ್ ಹೊಡಿರಿ ಬಿ ಬೆಲೆ ಕೇಳುತ್ತೆ ಬಿ ಬೆಲೆ ಎಷ್ಟು ಹೊಡಿರಿ -12 ಅಂತ ಒತ್ತಿ ಈಕ್ವಲ್ಸ್ ಹೊಡಿರಿ ಮತ್ತೆ ಸಿ ಬೆಲೆ ಕೇಳುತ್ತೆ ಸಿ ಬೆಲೆ ಎಷ್ಟಿದೆ -15 ಅಂತ ಇದೆ -15 ಅಂತ ಒತ್ತಿ ಈಗ ನಿಮಗೆ ಆಲ್ರೆಡಿ ಅದೇನ್ ಕೊಡ್ತಾ ಇದೆ ಸೊಲ್ಯೂಷನ್ x1 ಬೆಲೆ ಕೊಡ್ತಾ ಇದೆ ದಟ್ ಇಸ್ ವಾಟ್ x1 ಬೆಲೆ ನಮಗೆ 5 ಬಂದಿದೆ ಅದೇ ರೀತಿ ಇನ್ನೊಂದು ಸತಿ ಈಕ್ವಲ್ ಒತ್ತಿ ನಮಗೆ x2 ಬೆಲೆ ಕಾಣಿಸುತ್ತೆ ದಟ್ ಇಸ್ ವಾಟ್ x is equal to -1 ಇದೆ ಸೋ ಈ ರೀತಿಯಾಗಿ ನಾವು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಬಹುದು ಅಂದ್ರೆ ಫಸ್ಟ್ ಮೋಡ್ ಈ ಮೋಡ್ ಕ್ಲಿಯರ್ ಮಾಡೋದು ಹೆಂಗೆ ಸರ್ ಅಂತಂದ್ರೆ ನೋಡಿ ಮೋಡ್ ಗೆ ಹೋಗಿ 1 ನೋಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಓಕೆನಾ ಸೋ ಮತ್ತೆ ನಾನು ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ಫಸ್ಟ್ ಏನು ಮಾಡಬೇಕು ಮೋಡ್ ಗೆ ಹೋಗಬೇಕು ಮತ್ತೆ ಇನ್ನೊಂದು ಸತಿ ಮೋಡ್ ನ ಒತ್ತಬೇಕು ಎಲ್ಲಿವರೆಗೂ ಒತ್ತಬೇಕು ಈಕ್ವೇಶನ್ ಅಂತ ಕಾಣಿಸೋರಿಗೂ ಒತ್ತಬೇಕು ಈಕ್ವೇಶನ್ ಬಂದಾಗ ಈಕ್ವೇಶನ್ ಕಡೆ 1 ಒತ್ತಬೇಕು ಈಗ ರೈಟ್ ಸೈಡ್ ಜಾಯಿಸ್ಟಿಕ್ ರೈಟ್ ಸೈಡ್ ಒತ್ತಿದ್ರೆ ನಿಮಗೆ ಡಿಗ್ರಿ ಕಾಣಿಸುತ್ತೆ ಆ ಡಿಗ್ರೀಸ್ ಅಲ್ಲಿ 2 ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕಾಗಿರುವಂತ ವ್ಯಾಲ್ಯೂ ಸೋ 3 a 3 ಇದೆ 3 ಓಡಿರಿ ಸೋ ಇಲ್ಲಿ ಈಕ್ವಲ್ಸ್ ಅಂತ ಓಡಿರಿ ಸಾಕು ಎ ಬೆಲೆ 3 ಕಾಣಿಸುತ್ತೆ 3 ಓಡಿರಿ ಮತ್ತೆ ಬಿ ಬೆಲೆ ಕೇಳುತ್ತೆ ಬಿ ಜಾಗದಲ್ಲಿ ಬಿ ಅಂತ ಅಲ್ಲಿ ಕಗಡೆ ಏನೇ ಇಟ್ಕೊಳ್ಳಿ ನೀವು ಬಿ ಜಾಗದಲ್ಲಿ ಮತ್ತೆ -12 ಅಂತ ಓಡಿರಿ ಮತ್ತೆ ಈಕ್ವಲ್ಸ್ ಓಡಿರಿ ಸಿ ಜಾಗದಲ್ಲಿ -15 ಅಂತ ಓಡಿರಿ ಈಗ x1 ಬೆಲೆ ಎಷ್ಟು ಬರ್ತಾ ಇದೆ 5 ಬರ್ತಾ ಇದೆ ಇನ್ನು ಈಕ್ವಲ್ಸ್ ಓಡಿರಿ x2 ಬೆಲೆ ಬರುತ್ತೆ ಸೊ ಈಗ ನಿಮಗೆ ಬಂದಿರುವಂತ ಮೇನ್ ಪಾಯಿಂಟ್ ಈ ಎರಡು ವ್ಯಾಲ್ಯೂಸ್ ಬಂತು ನಮಗೆ ಈ ಎರಡು ವ್ಯಾಲ್ಯೂಸ್ ಇಂದ ಏನು ಮಾಡಬಹುದು ಅಂತ ನೋಡೋಣ
ओके नोड़ी एरडु वैल्यू बंद मेले अंतर्रे वेरी सिंपल एरडु वैल्यू ना वंद सती वै डबल डैश हाकु नोड़ी फॉर एग्जांपल नीवु तगोबेकु फॉर एक्स इज इक्वल टू फाइव अंत सो ई रीतियागि फॉर एक्स इज इक्वल टू फाइव ना अदन्न फस्ट कन्सिडर माड्कोळ्ळि वै डबल डैश गे सब्स्टिट्यूट माडि वै डबल डैश सब्स्टिट्यूट माडिदाग 6 इंटू एक्स एक्स जागदल्लि 5 आग्तीरा माइनस 12 टोटल आगि 30 माइनस 12 निमगे एष्टु बर्तदे 18 बर्तदे 18 इज इक्वल टू 0 आयितु दट इस वाट निमगे यावाग ग्रेटर देन 0 बरुत्तो अदु मिनिम अंत अंद्रे पॉजिटिव वैल्यू बंदाग मिनिम अंत अर्थ ಇದೇ x = 5 ವ್ಯಾಲ್ಯೂನ ನಿಮಗೆ ಕೊಟ್ಟಿರುವಂತ ಈಕ್ವೇಷನ್ x³ - 6x² - 15x + 5 ಅದರಲ್ಲಿ x ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 5 ಅಂತ ಹೇಳಿ 5³ - 6 * 5² - 15 * 5 + 5 ಆಗ್ತಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ -95 ಬರುತ್ತೆ ದಿಸ್ ಇಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಮಿನಿಮಮ್ ವ್ಯಾಲ್ಯೂ ದಟ್ ಇಸ್ ವಾಟ್ ಯು ಆರ್ ಗೆಟಿಂಗ್ ದ ನೆಗೆಟಿವ್ ನಂಬರ್ ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಯಾವುದಿದೆ x = -1 ಇದೆ x ಜಾಗದಲ್ಲಿ -1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೋ -1 ಸಬ್ಸ್ಟಿಟ್ಯೂಟ್ ಮಾಡಿದಾಗ -18 ಬರ್ತಾ ಇದೆ ನೆಗೆಟಿವ್ ನಂಬರ್ ದಟ್ ಇಸ್ ವಾಟ್ ಲೆಸ್ ದನ್ 0 ಬರ್ತಾ ಇದೆ ದಟ್ ಇಸ್ ಕಾಲ್ಡ್ ಮ್ಯಾಕ್ಸಿಮಾ ಅಂತ ಕರೀತೀರಿ ಸೋ ಆ ಮ್ಯಾಕ್ಸಿಮಾ ವ್ಯಾಲ್ಯೂ ಯಾವುದು ಅಂತ ಕಂಡುಹಿಡಿಯಕ್ಕೆ ಏನು ಮಾಡಬೇಕು ಇದೇ x = -1 ನ y ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಿದಾಗ x³ - 6x² - 15x + 5 ಅಲ್ಲಿ -1 ಹೋಲ್ ಕ್ಯೂಬ್ - 6 * -1 ಹೋಲ್ ಸ್ಕ್ವೇರ್ - 15 * -1 + 5 ಅಂತ ಬರುತ್ತೆ ಸಿಂಪ್ಲಿಫೈ ಮಾಡಿದಾಗ ನಿಮಗೆ 13 ಬರುತ್ತೆ ದಟ್ ಇಸ್ ವಾಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅಂತ ಸೋ ದ ವೆರಿ ಸಿಂಪಲ್ ಸ್ಟೆಪ್ಸ್ ಇಷ್ಟೇನೆ ನೀವೇನು ಮಾಡಬೇಕು ಫಸ್ಟ್ ಒಂದು ಸತಿ ನೀವೇನು ಮಾಡ್ಕೊಳ್ಳಿ y ನ ಡಿರಿವೇಟಿವ್ ಮಾಡ್ಕೊಳ್ಳಿ y ಡ್ಯಾಶ್ ಬರುತ್ತೆ y ಡ್ಯಾಶ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿ y ಡ್ಯಾಶ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಈ ತರ ಅದೇ ರೀತಿ y ಡಬಲ್ ಡ್ಯಾಶ್ ಮಾಡ್ಕೊಳ್ಳಿ y ಡ್ಯಾಶ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಸೋ y ಡ್ಯಾಶ್ ಇಸ್ ಈಕ್ವಲ್ ಟು 0 ಅಂದ್ರೆ y ಡ್ಯಾಶ್ ಏನು ವ್ಯಾಲ್ಯೂ ಬಂದಿರುತ್ತೋ ಅದನ್ನ ಈಕ್ವೇಟ್ ಟು 0 ಮಾಡಿ ಈ ತರ 0 ಮಾಡ್ಕೊಂಡಾಗ ನಿಮಗೆ ಎರಡು ಮೆಥಡ್ ಹೇಳ್ಕೊಟ್ಟಿದ್ದೀನಿ ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಇದು ಕ್ಯಾಲ್ಕುಲೇಟರ್ ಮೆಥಡ್ ಸೋ ಕ್ಯಾಲ್ಕುಲೇಟರ್ ಡೈರೆಕ್ಟ್ ಆಗಿ ನೀವು ಚೇಂಜ್ ಮಾಡ್ಕೊಂಡು ಮೋಡ್ ಯೂಸ್ ಮಾಡ್ಕೊಂಡು ನೀವು ಯೂಸ್ ಮಾಡಿದ್ದೆ ಆದರೆ x ವ್ಯಾಲ್ಯೂ ಮತ್ತೆ ಎರಡು ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ ಬರುತ್ತೆ ಈ ಎರಡು ವ್ಯಾಲ್ಯೂಸ್ ನ ಒಂದ ಸತಿ y ಡಬಲ್ ಡ್ಯಾಶ್ ಹಾಕಿ ಇನ್ನೊಂದ ಸತಿ y ಗೆ ಹಾಕಿ ನೋಡಿ ಪಾಸಿಟಿವ್ ಬಂದ್ರೆ ಮಿನಿಮ ಅಂತ ಅದೇ ರೀತಿ ಅದೇ x ಇನ್ನೊಂದು ವ್ಯಾಲ್ಯೂನ ಒಂದ ಸತಿ y ಡಬಲ್ ಡ್ಯಾಶ್ ಹಾಕಿ ಇಲ್ಲಿ ನೆಗೆಟಿವ್ ಬಂದಿದೆ ಮ್ಯಾಕ್ಸಿಮ ಅಂತ ಅರ್ಥ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸೋ ದಿಸ್ ಇಸ್ ವಾಟ್ ದ ಮ್ಯಾಕ್ಸಿಮ ಅಂಡ್ ಮಿನಿಮ ಸೋ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲೈಡ್ ಕ್ವೆಶ್ಚನ್ಸ್ ವಿಚ್ ಆರ್ ಐ ಹ್ಯಾವ್ ನಾಟ್ ಸಾಲ್ವ್ ಬಿಫೋರ್ ಸೊ ಮ್ಯಾಕ್ಸಿಮಮ್ ಮಿನಿಮ ಬಂದಿದೆ ಸೊ ದಿಸ್ ಈಸ್ ಅಬೌಟ್ ದ ಮ್ಯಾಕ್ಸಿಮಮ್ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿರುವಂತಹ ಪ್ರಾಬ್ಲಮ್ಸ್ ಒಂದು ಸ್ಲೋಪು ಮತ್ತೆ ವೆಲಾಸಿಟಿ ಎರಡು ಪ್ರಾಬ್ಲಮ್ಮು ಅದಾದಮೇಲೆ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಒಂದು ಪ್ರಾಬ್ಲಮ್ಮು ಅದಾದಮೇಲೆ ನಿಮಗೆ ಮ್ಯಾಕ್ಸಿಮಮ್ ಮಿನಿಮ ಸೊ ಟೋಟಲ್ ಆಗಿ ಮ್ಯಾಕ್ಸಿಮಮ್ ಮಿನಿಮ 6 ಮಾರ್ಕು ವಾಲ್ಯೂಮ್ ಆಫ್ ಎ ಸ್ಪಿಯರ್ 5 ಮಾರ್ಕ್ 6 ಪ್ಲಸ್ 5 11 ಆಯಿತು ಮತ್ತೆ ವೆಲಾಸಿಟಿದು ಒಂದು 3 ಮಾರ್ಕ್ಸು 14 ಆಯಿತು ಪ್ಲಸ್ ಸ್ಲೋಪ್ದೊಂದು 3 ಮಾರ್ಕ್ಸು ನಿಮ್ಗೆ ಎಷ್ಟಾಯ್ತು ಅಲ್ಲಿಗೆ 17 ಮಾರ್ಕ್ಸು ಇದರಿಂದನೇ ಬರ್ತಾ ಇದೆ ಸೊ ಇಟ್ ಈಸ್ ವೆರಿ ವೆರಿ ಸಿಂಪಲ್ ನೀವು ಆದಷ್ಟು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನೋಡಿ ಈ ಮ್ಯಾಕ್ಸಿಮಮ್ ಮಿನಿಮ ಅಟ್ಲೀಸ್ಟ್ ವೈ ಡ್ಯಾಶು ವೈ ಡಬಲ್ ಡ್ಯಾಶ್ ಆದರೂ ಬರೆಯೋಕ್ಕೆ ಟ್ರೈ ಮಾಡಿ ಸೊ ಅವಾಗ ನಿಮಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಮು ನಿಮಗಲ್ಲಿ ನಿಮಗೆ 4 ಮಾರ್ಕ್ವರೆಗೂ ಕೊಡುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ದಿಸ್ ಈಸ್ ಅಬೌಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ದ M2 ಸೊ M2ನಲ್ಲಿ ನಿಮಗೆ ಬೇಕಾಗಿರುವಂಥ ಕ್ವಶನ್ಸ್ ಆಲ್ರೆಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ಸಪ್ರೇಟ್ ಸೆಷನ್ಸ್ ಕೂಡ ಬಿಟ್ಟಿದ್ದೀನಿ ಬಟ್ ಸ್ಟಿಲ್ ಈ ಮ್ಯಾಕ್ಸಿಮಮ್ ಮಿನಿಮ ಸ್ಲೋಪ್ ಮತ್ತು ಟ್ಯಾಂಜೆಂಟು ಸುಮಾರು ಸತಿ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇದನ್ನು ಮಾಡಿದ್ದೀನಿ ಸೊ ಮೇಕ್ ಎ ಯೂಸ್ ಆಫ್ ದಿಸ್ ಒನ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಖಂಡಿತ ಇದನ್ನು ನೋಡ್ಕೊಂಡಿದ್ದೆ ಆದರೆ ನೀವು ಪಾಸ್ ಆಗೋದಂತೂ ಫಿಕ್ಸು ಅದರಲ್ಲೇನು ಡೌಟೇ ಇಲ್ಲ ನೀವು M2 ಬಗ್ಗೆ ಭಯ ಬಿಡೋಕ್ಕೆ ಹೋಗಬೇಡಿ ಫಾರ್ಮುಲಾ ಬ್ಯಾಟ್ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಬಂದ್ಬಿಡುತ್ತೆ ಐಡೆಂಟಿಫಿಕೇಷನ್ಗೆ ನಿಮಗೆ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಯಾವ್ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತೇಳಿ ಇನ್ನು ನಿಮಗೆ ಬೇಕು ಇನ್ನು ಕೆಲವು ಡೌಟ್ಸ್ ಇದೆ ಕಂಟೆಂಟ್ ಇದೆ ಏನಾದರೂ ಬೇಕು ಅಂತಾಗ ನಿಜ ಕಮೆಂಟ್ ಮಾಡಿ ಹೇಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಒನ್ಸ್ ಅಗೇನ್